ಧರ್ಮಸ್ಥಳದ ಈ ಸಂಸ್ಥೆ ಸಮಾಜ ಸೇವೆ ಅಲ್ಲ ಅಂತೀರ ಹಳ್ಳಿಗಳಲ್ಲಿ ಈಗ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ಸಂಘಗಳನ್ನು ಬಿಡ್ತಾ ಇದ್ದಾರೆ ನೀವು ನಿಮ್ಮ ಹೊಟ್ಟೆ ತುಂಬ್ತದೆ ನಿಮ್ಮ ಟ್ರೆಸರಿ ತುಂಬುತ್ತದೆ ನಮ್ಮ ಬಡ ಜನರ ಹೊಟ್ಟೆಯಲ್ಲಿ ತುಂಬಿತು ಧರ್ಮಸ್ಥಳ ವೀರೇಂದ್ರ ಹೆಗಡಿಯವರ ಸಂಘಗಳಿಂದಲೇ ಡೆವಲಪ್ಮೆಂಟ್ ಆಗೋದಾದರೆ ಮತ್ತೆ ಸಂಜೀವಿನಿ ಮುಚ್ಚಾಕ್ಬೇಕು ಸ್ತ್ರೀ ಶಕ್ತಿ ಮುಚ್ಚ ಹಾಕಬೇಕು ಸರ್ಕಾರದ ಎಲ್ಲ ಯೋಜನೆಗಳು ಮುಚ್ಚಿಬಿಟ್ಟು ಅವರಿಗೆ ಕೊಡ್ಬೋದಲ್ಲ ಧರ್ಮ ಅಂದರೆ ಏನು ನಿಮ್ಮ ಲೆಕ್ಕದಲ್ಲಿ ಉದ್ದಿನ ಕಡ್ಡಿ ಬೆಳೆಸಿಬಿಟ್ಟು ಖಜಾನೆ ದುಡ್ಡು ಹಾಕ್ಸೋದಾ ವೀಕ್ಷಕರೇ ನಮಸ್ಕಾರ ಈ ದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ವಿಶೇಷ ಅತಿಥಿ ಶ್ರೀ ಕುಮಾರ್ ಅವರು ಎಚ್ ಎಮ್ ಎಸ್ ಹಿಂದ್ ಮಜ್ದೂರ್ ಸಭಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಕಾರ್ಮಿಕರ ನಡುವೆ ಕಟ್ಟಡ ಕಾರ್ಮಿಕರ ನಡುವೆ ವಿಶೇಷವಾಗಿ ಮಹಿಳಾ ಕಾರ್ಮಿಕರ ನಡುವೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಹೋರಾಟದ ಅನುಭವಗಳೇನು ಅವರ ಸಂಘಟನಾ ಅನುಭವಗಳೇನು ಮಹಿಳೆಯರು ಮತ್ತು ಕಟ್ಟಡ ಕಾರ್ಮಿಕರು ಯಾವ ರೀತಿಯಲ್ಲಿ ಇದ್ದಾರೆ ಸೊ ಅವರ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಅವರಿಂದನೇ ನೇರವಾಗಿ ಕೇಳಿ ತಿಳ್ಕೊಳ್ಳೋಣ ಕುಮಾರ್ ಅವರೇ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ನೀವು ಈ ಸತ್ಯಮೇವ ಅನ್ನೋ ಒಂದು ಸಂಘಟನೆಯಲ್ಲಿ ಯಾವಾಗ ಸೇರಿದ್ರು ಸರ್ ಈಗ ನಾವು ಮುಖ್ಯವಾಗಿ ಪ್ರಜಾಧಿಕಾರ ವೇದಿಕೆಯನ್ನ ಒಂದು ವೇದಿಕೆಯ ಮೂಲಕ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ ಯಾವ ಭಾಗದಲ್ಲಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಒಂದು ಒಕ್ಕೂಟದ ಮೂಲಕ ಕೆಲಸ ಮಾಡ್ತಾ ಇದ್ವಿ ಅದು ಬರ್ತಾ ಬರ್ತಾ ಏನಾಯಿತು ಅಂದರೆ ವೀರೇಂದ್ರ ಹೆಗಡೆಯವರ ಒಂದು ಬೇರೆ ಮುಖವಾಡ ಹೊರಗಡೆ ಬರ್ತಾ ಇರುವಾಗ ಆ ಇಶ್ಯೂನ ನಾವು ಇದು ಮಾಡಿಬಿಟ್ಟು ಒಂದು ವೇದಿಕೆಗೆ ತೊಗೊಂಡು ಬಂದ್ವಿ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಅಂತೇಳಿ ಆ ಒಕ್ಕೂಟದ ಮೂಲಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟನ ಕೈಗೆತ್ತಿಕೊಂಡಿದ್ದೀವಿ ಎಷ್ಟು ವರ್ಷ ಆಯಿತು ಸುಮಾರು ಈಗ ಕಳೆದ ವರ್ಷದಿಂದ ನಾವು ಅದಕ್ಕೊಂದು ಕ್ಲಿಯರ್ ಕಟ್ ಪಿಕ್ಚರ್ ತಗೊಂಡು ಇದು ಮಾಡ್ತಾ ಇದ್ದೀವಿ ಆದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಂಘಟನೆಗಳನ್ನು ಒಂದು ಒಕ್ಕೂಟವನ್ನಾಗಿ ನಾವು ಇದನ್ನು ಆರಂಭ ಮಾಡಿದ್ದೆವು ಈಗ ಸತ್ಯಮೇವ ಜಯತೆ ಅಂತ ಸಂಘಟನೆ ಹುಟ್ಟಿದ ಮೇಲೆ ಏನು ಚಟುವಟಿಕೆಗಳು ತಗೊಂಡಿದ್ದೀವಿ ಇಡೀ ದೇಶದಲ್ಲಿ ಧರ್ಮನ ನಂಬ್ತೀವಿ ನಾ ಈಗ ನಾವು ಧರ್ಮನ ನಂಬಿಕೊಂಡು ಅವರೇ ನಮ್ಮ ದೇವರು ಅವರೇ ನಮ್ಮ ಜಗತ್ತು ಅಂದು ಸೊ ಅಂಥ ಒಂದು ಜಗತ್ತಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅಂದಾಗ ಅದು ಅನ್ಯಾಯನ ಸರಿಪಡಿಸಿ ಅಂತ ಒಂದು ಹೋರಾಟ ಮಾಡಬೇಕಾದ್ದು ನಮ್ಮದು ಅನಿವಾರ್ಯ ಯಾಕಂದರೆ ದೇವರು ನಮ್ಮ ರಕ್ಷಣೆ ಮಾಡ್ತಾನಂತ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ದೇವರೇ ನಮ್ಮ ಮೆದೆ ಮೇಲೆ ಕಾಲಿಟ್ಟಾಗ ನಾವು ಯಾರ ಹತ್ರ ಹೋಗಬೇಕು ಅದಕ್ಕೆ ವಿಧಿ ಇಲ್ಲ ನಮಗೆ ಅದಕ್ಕೆ ಫೈಟ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ದೇವರ ವಿರುದ್ಧವಾಗಿ ಅಂತಲ್ಲ ಅಥವಾ ಮಂಜುನಾಥನ ವಿರುದ್ಧವಾಗಿ ಅಲ್ಲ ಅಥವಾ ಬೇರೆ ಯಾವುದೇ ಧರ್ಮದ ವಿರುದ್ಧವಾಗಿ ಅಲ್ಲ ಇಲ್ಲಿ ಅನ್ಯಾಯ ನಡೀತದೋ ಎಲ್ಲಿ ಹೆಣ್ಣಿನ ಶೋಷಣೆ ಆಗ್ತದೋ ಅಲ್ಲಿ ನಮ್ಮ ಹೋರಾಟ ಇರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಹೋರಾಟ ಸಾಕ್ತಾಯಿದೆ ನೀವು ನಿರ್ದಿಷ್ಟವಾಗಿ ಯಾವ ಪ್ರದೇಶದಲ್ಲಿ ನೀವು ಕೆಲಸ ಇದ್ದೀರಿ ನಿಮ್ಮ ಸಂಘಟನೆ ನಮ್ಮ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಪ್ರಜಾಧಿಕಾರ ವೇದಿಕೆ ಈಗ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಆಗಿರೋದು ಸೊ ಆ ಒಕ್ಕೂಟ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈಗ ಅದಕ್ಕೆ ಪ್ರತಿನಿಧಿಗಳಿದ್ದಾರೆ ಅದು ಮೊದಲು ಮೊದಲು ಸಾವಿರ ಅಂತ ಇತ್ತು ಈಗ ಎರಡು ಸಾವಿರ ಇತ್ತು ಲಕ್ಷಾಂತರ ಜನ ಇದ್ದಾರೆ ಈಗ ಸಂಘಟನೆ ಒಂದು ವೇದಿಕೆ ಅಷ್ಟೇ ಬಟ್ ಇದು ಇಂಡಿಪೆಂಡೆಂಟ್ ಆಗಿ ಲಕ್ಷಾಂತರ ಜನ ಬರ್ತಾರೆ ನೀವು ನಮ್ಮ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡ್ತಿರೋ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡ್ತಿರೋ ನೀವು ನೋಡ್ಬೋದು ಅವರೆಲ್ಲ ಸಾಕಷ್ಟು ಬರ್ತಾ ಇದೆ ಸಾಕಷ್ಟು ಜನ ಇದನ್ನು ಮೆಚ್ಕೊಳ್ತಾ ಇದ್ದಾರೆ ಹೌದು ಈ ಹೋರಾಟ ಸತ್ಯ ಅಂತಂದೇಳಿ ಅವ್ರಿಗೆ ಅನಿಸ್ತಾ ಇದೆ ಇತ್ತೀಚೆಗೆ ದೇವರು ಎಲ್ಲೋ ಇದ್ದಾರೆ ಯಾಕೆ ದೇವ್ರು ನಾವು ಯಾರು ನೋಡೋಕ್ಕಾಗೋದಿಲ್ಲಲ್ಲ ಆದರೆ ದೇವ್ರು ಅನ್ನಿಸ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತೀವಿ ಅವರೇ ದೇವರು ಅಂತ ಅಂದ್ಕೊಂಡಿರ್ತೀವಿ ಆ ವ್ಯಕ್ತಿಗಳು ಏನೋ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ವಿ ಈಗ ಅದನ್ನು ಅವರು ಮತ್ತೊಂದು ಮುಖವಾಡ ಹೊರಗಡೆ ಬರ್ತಾ ಇದ್ದಾಗೆ ನಮಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಆಗ ಬರೀ ಸಂಘಟನೆಗಳು ಅಷ್ಟೇ ಕೆಲಸ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ವ್ಯಕ್ತಿಗಳು ವೈಯಕ್ತಿಕವಾಗಿ ಯಾರು ಇದಕ್ಕೆ ನ್ಯಾಯ ನ್ಯಾಯಬದ್ಧವಾಗಿ ಕೆಲಸ ಮಾಡಬೇಕು ಯಾರು ಇದಕ್ಕೆ ಅನ್ಯಾಯ ಆಗಿರ್ತಕ್ಕಂಥದನ್ನ ಪ್ರತಿಭಟನೆ ಮಾಡಬೇಕು ಅಂತ ಅನ್ನಿಸ್ಬೋದು ಯಾರು ಮಾನವೀಯತೆಯ ಮತ್ತು ಮನುಷ್ಯತ್ವ ಇದರೋ ಯಾರು ಹೆಣ್ಣಿಗೆ ಗೌರವ ಕೊಡ್ತಾರೆ ಯಾರು ದಲಿತರಿಗೆ ಗೌರವ ಕೊಡ್ತಾರೆ ಅಂತ ಎಲ್ಲ ವ್ಯಕ್ತಿಗಳು ಈ ಒಂದು ವೇದಿಕೆಯ ಮೂಲಕ ಈಗ ಹೋರಾಟದಲ್ಲಿ ಹುಡುಗಿದ್ದಾರೆ ಮುಖವಾಡ ಹೊರಗಡೆ ಬಂತು ಅಂತ ಹೇಳ್ತಾ ಇದ್ರಿ ಏನದು ಮುಖವಾಡ ಯಾರ ಮುಖವಾಡ ಹೊರಗಡೆ ಬಂತು ಏನು ನೀವು ಕಂಡಿದ್ದೇನು ಈಗ ನಾವು ಇಷ್ಟು ದಿನಗಳ ಕಾಲ ದೇವ್ರು ಅಂತ ಅಂದ್ಕೊಂಡಿದ್ವಿ ಮಂಜುನಾಥನ ಜೊತೆಯಲ್ಲಿ ವೀರೇಂದ್ರ ಹೆಗ್ಡೆಯವರು ಆ ಪ್ರತಿರೂಪವಾಗಿ ಅವರು ಹೇಳ್ಕೊಳ್ತಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಫೋಟೋದಲ್ಲಿ ಮಂಜುನಾಥನ ಪಕ್ಕದಲ್ಲಿ ಫೋಟೋ ಇರೋದರಿಂದ ನಾವು ಆಗ ಅಂದ್ಕೊಂಡಿದ್ವಿ ಅವರು ದೇವರೇನೋ ಅಂದು ಸೊ ಅಂಥ ದೇವ ಮಾನವರ ದೇವರಂತ ಹೇಳ್ಕೊಳ್ಳೋಂಥ ವ್ಯಕ್ತಿಯ ಮಧ್ಯ ಸುತ್ತಮುತ್ತದಲ್ಲಿ ಸಾಕಷ್ಟು ಈಗ ಈಗ ನೋಡಿ ಸೌಜನ್ಯ ಮರ್ಡ್ರ್ ಆಯಿತು ಪದ್ಮಾವಲಿ ಪ್ರಕರಣ ಆಯಿತು ಸೊ ಈ ಥರದ ಹಲವಾರು ಪ್ರಕರಣಗಳು ಸಾಯ್ತಾ ಇದ್ದಾರೆ ಜನ ಆಮೇಲೆ ಭೂಮಿ ಒತ್ತುವರಿ ಆಗ್ತಿದೆ ದಲಿತರು ಭೂಮಿ ಇಲ್ದಂಗೆ ಸಾಯ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಒಂದು ಸಮಸ್ಯೆಗಳನ್ನು ಕಣ್ಣಾರೆ ಕಾಣ್ತಾ ಇದ್ದೀವಿ ಮತ್ತು ದಾಖಲೆಗಳನ್ನು ಅದು ತೆರೆದಿಟ್ಟಿದ್ದೀವಿ ದಾಖಲೆಗಳನ್ನು ಸಂಗ್ರಹಿಸಿ ಅದು ಸರ್ಕಾರಿ ದಾಖಲೆಗಳು ಮತ್ತು ಯಾರೋ ಒಬ್ಬ ವ್ಯಕ್ತಿ ಅನಮದ ವ್ಯಕ್ತಿ ಹೇಳಿರ್ತಕ್ಕಂಥದ್ದಾಗಲಿ ನಾನಾಗಲಿ ಅಲ್ಲ ಕೋರ್ಟ್ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ನಾವು ನೋಡಿದಾಗ ಅದು ಸತ್ಯ ಅನ್ನಿಸ್ಲಾರ್ದೆ ಮತ್ತಿನ್ನೇನೂ ಅಲ್ಲ ಅವ್ರು ಕೊಟ್ಟಿರೋ ದಾಖಲೆಗಳನ್ನು ನೋಡಿದಾಗ ಅದು ಇದು ಇನ್ನೊಂದು ಮುಖವಾಡ ಅದು ಹೊರಗೆ ಬರ್ತಾ ಇದೆ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಆ ಕಣ್ಣಾರೆ ನೋಡಿದಾಗಲೂ ಕೂಡ ನಾವು ಅದನ್ನು ಒಪ್ಕೊಳ್ಳಿಲ್ಲ ಅಂದರೆ ನಾವು ದೇಶಾಭಿಮಾನಿಗಳಂತೆ ಹೆಂಗೆ ಹಾಕ್ತೀವಿ ಬಾರ್ಡ್ರಲ್ಲಿ ಕಾಯ್ತಕ್ಕಂಥ ವ್ಯಕ್ತಿಗಳು ಏನಿದ್ದಾರೋ ಹೊರಗಿನ ಶತ್ರುಗಳನ್ನು ಹಿಡಿತಕ್ಕಂಥ ಅವರೇ ಅಷ್ಟೇ ಸೇವಕರಲ್ಲ ನಮ್ಮ ಒಳಗಡೆ ಆಗ್ತಕ್ಕಂಥ ಅನ್ಯಾಯ ತಡೆಗಟ್ಟಲಿಲ್ಲ ಅಂದರೆ ಅವನು ಕೂಡ ನಾಲಯಕ್ಕೆ ಅವನೊಬ್ಬ ಸೈನಿಕನೇ ಆಗ ನಾನೊಬ್ಬ ಸೈನಿಕನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಅಂದರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಗಡಿಯಲ್ಲಿ ಹೇಗೆ ಯೋಧರ ಕಾಯ್ತಾರೋ ಹೌದು ನೀವು ಹಾಗೆ ಒಳಗಡೆ ಇದ್ದು ದೇಶವನ್ನು ಹಾಳು ಮಾಡೋ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಮಾಡಲೇಬೇಕಲ್ಲ ನಮ್ಮ ನಮ್ಮ ಈಗ ನಮ್ಮ ನಮ್ಮ ನಾವು ಬದುಕ್ತಿರೋದು ನಮ್ಮ ದೇಶದ ಒಳಗಡೆ ಈಗ ನಮಗೆ ಅನ್ಯಾಯ ಆಗ್ತದೆ ನಾವು ಪ್ರತಿಭಟನೆ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಸತ್ಯ ಅಣಗಳಿದ್ದಂಗಲ್ವೇ ನೀವೇನು ವೀರೇಂದ್ರ ಅವರ ಅಕ್ರಮ ಇತ್ಯಾದಿ ಏನು ಪುಸ್ತಕಗಳು ಪ್ರಕಟಣೆ ಮಾಡಿದಿರಿ ಅದೆಲ್ಲ ದೇಶಸೇವೆ ಅಂತ ಹೇಳ್ತಾ ಇದ್ದೀರಿ ನೀವು ಹೌದು ದೇಶದ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಆ ಹೊರಗಡೆಯಿಂದ ಬಾಂಬಾಗಿ ಹಾಳು ಮಾಡ್ತಾರೆ ಇವರು ಒಳಗಡೆ ಹಿಂಗೆ ಹಾಳು ಮಾಡ್ತಾರೆ ಸುಟ್ಟರೆ ಮಾತ್ರ ಬಾಂಬಲ್ಲ ಈಗ ನಮ್ಮ ಜೀವನದ ಮೇಲೆ ಹೊಡೆತ ಬೀಳ್ತಾ ಇದೆ ಬಡ ಜ ದಲಿತರ ಮನೆಗಳ ಮೇಲೆ ಹೊಡೆತ ಬೀಳ್ತದೆ ಮನೆಗಳಿಂದಿರ್ತಕ್ಕಂಥ ಇವತ್ತಿಗೂ ಕಾಣ್ತಾ ಇದ್ದೀವಿ ಇವತ್ತು ಭೂಮಿ ಇಲ್ದಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿದಾವೆ ಅವ್ರ ಜೀವನದ ಹಕ್ಕಿನ ಮೇಲೆ ಅನ್ಯಾಯ ಆಗ್ತಾ ಇದೆ ಸ್ವಸಹಾಯ ಸಂಘಗಳ ಮೂಲಕ ಬ್ಯಾಂಕ್ ಬಡ್ಡಿ ಕೊಡ್ತದೆ ಯಾರೋ ನಮ್ಮಂಥರೋ ಯಾರೋ ಬೇರೆ ಅಂಥ ವ್ಯಕ್ತಿಗಳು ಯಾರಾದರೂ ಅನಾಮಧೇಯ ವ್ಯಕ್ತಿಗಳು ಯಾರಾದ್ರೂ ಒಂದು ಕಂಪನಿಗಳು ಅಥವಾ ಸಂಸ್ಥೆಗಳು ಮಾಡ್ಕೊಂಡ್ರಲ್ಲ ದೇವರು ಅನ್ಸ್ಕೊಳ್ತಕ್ಕಂಥ ವ್ಯಕ್ತಿ ಸಂಸ್ಥೆಯನ್ನು ಕಟ್ಟಿ ಅದ್ರ ಮೂಲಕ ಬಡ್ಡಿ ವ್ಯವಹಾರ ಮಾಡೋದಿದೆಯಲ್ಲ ಮತ್ತು ಅದು ಅನ್ಯಾಯ ಅಲ್ವಾ ಏನು ಸಂಘ ಅಂತದೇನು ಅಲ್ಲಿ ಫೈನಾನ್ಸ್ ಕೊಡ್ತಕ್ಕಂತ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಕಂಪ್ಲೀಟಾಗಿ ಫೇಲೂರ್ ಆಗ್ತಾ ಇದೆ ಕರಾವಳಿ ಭಾಗ ಆಯಿತು ಮುಗೀತು ನಾರ್ತ್ ಕರ್ನಾಟಕದಲ್ಲಿ ಬಂದಿದ್ದೀರಿ ಅಲ್ಲೂ ಕೂಡ ಮಾಡ್ತಾ ಇದ್ರಿ ಅಲ್ಲೂ ಬ ಬಡ್ಡಿ ವ್ಯವಹಾರ ಮಾಡ್ತಿದ್ದೀರಿ ಯಾಕೆ ಅಲ್ಲಿ ಯಾರು ಬಡ್ಡಿ ವ್ಯವಹಾರ ಮಾಡೋರು ಇಲ್ಲ ಅಂತ ಇಲ್ಲಿಂದ ಬಂದ್ ಮಾಡ್ತಿರೋ ಅಥವಾ ಏನು ಸಹಾಯ ಮಾಡೋದಕ್ಕೋಸ್ಕರ ಅಲ್ಲಿ ಬಂದ್ ಮಾಡ್ತಿದ್ರು ಸಹಾಯ ಮಾಡೋದಕ್ಕೆ ಆಗಿದ್ರೆ ದೇವಸ್ಥಾನದಲ್ಲಿ ಸಾವಿರಾರು ಕೋಟಿ ದುಡ್ಡು ಬರ್ತಿತ್ತಲ್ಲ ಬ್ಯಾಂಕಲ್ಲಿ ಎಂಟು ಪರ್ಸೆಂಟಿಗೆ ನೀವು ಬಡ್ಡಿ ತಗೊಂಡು ಹದಿನೆಂಟು ಪರ್ಸೆಂಟ್ ಬಡ್ಡಿ ಕೊಡೋಂಥದ್ದು ಅಗತ್ಯ ಏನಿದೆ ಅದನ್ನು ನೀವು ದಾನ ಅಂತೇಳಿ ಅನ್ನೋದಾದರೆ ಧರ್ಮ ಅನ್ನೋದಾದರೆ ಕಡಿಮೆ ಮಾಡ್ಬೋದಲ್ಲ ನೀವು ಸ್ಮಶಾನ ಕಟ್ಟಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತೀರಿ ಹೌದಾ ಇಲ್ವೋ ನೀವು ಎಲ್ಲೋ ಒಂಡ ಕ್ಲೀನ್ ಮಾಡೋಕ್ಕೆ ಕೊಡ್ತೀವಿ ಕೆರೆ ಕ್ಲೀನ್ ಮಾಡಕ್ಕೆ ಕೊಡ್ತೀವಿ ಮಧ್ಯವರ್ಜನ ಶಿಬಿರ ಮಾಡ್ತೀವಿ ಎಲ್ಲ ಮಾಡ್ತೀರೋ ಓಕೆ ಸ್ವಾಮಿ ಆ ಬಡ್ಡಿ ದುಡ್ಡು ತಗೊಂಡು ಮಾಡಿ ಬಿಟ್ಟು ಬದಲಾಗಿ ಅವ್ರ ಕಮ್ಮಿ ಬಡ್ಡಿ ಕೊಟ್ಟವ್ರನ್ನ ಬದ್ಕಂಗೆ ಮಾಡಿ ಸ್ವಾಮಿ ಅವಾಗ ಕೆರೆ ನೀರು ಬರ್ತಾವೆ ಎಲ್ಲವೂ ಬರ್ತವೆ ಸಾಕಷ್ಟು ಸರ್ಕಾರದ ಅನುದಾನ ಇದೆ ಮಾಡಲಿ ಅವರು ಸರ್ಕಾರದವ್ರು ಅವ್ರದ್ದು ಇದೆ ಆಯ್ತು ನೀವು ಫಸ್ಟು ಸಾಲಗಾರನಾಗಿ ಎಷ್ಟೋ ಜನ ಸಾಯ ಪರಿಸ್ಥಿತಿಲಿ ಬಂದಿದಾರಲ್ಲ ಈಗ ಈಗ ಮೊದಲು ಶುಗರು ಬಿ ಪಿ ಅಂದರೆ ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಿದ್ರು ಈಗೆಲ್ಲ ಬಡವರು ಗಂಡು ಮಕ್ಕಳ ಕಾಯಿಲೆ ಅಂತಂದು ಸೆಕೆಂಡ್ ಬಂತು ಈಗ ಗಂಡು ಮಕ್ಕಳ ಕಾಯಿಲೆ ಅಲ್ಲ ಹೆಣ್ಮಕ್ಳು ಕಾಯಿಲೆ ಎಷ್ಟೋ ಜನ ಹಳ್ಳಿಗಳಲ್ಲಿ ಸಾಲ ತಗೊಂಡು ಹೆಣ್ಮಕ್ಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಗಂಡು ಮಕ್ಕಳು ಕಟ್ಟೆ ಮೇಲೆ ಚಾವಂಗಾಡ್ತಿರ್ತಾರೆ ಮತ್ತೆ ಹೇಗೆ ಅದು ಬದಲಾವಣೆ ಆಯಿತು ಈ ಸ್ವಸಹಾಯ ಸಂಘಗಳಲ್ಲಿ ಸಾಲ ಮಾಡಿದ ಪರಿಣಾಮ ಅಲ್ಲ ಸ್ವಸಹಾಯ ಸಂಘಗಳಿಂದ ಮಾಡಿದ ಪರಿಣಾಮ ಅಲ್ಲ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥ ಭೂತದಿಂದ ಮಾಡಿರ್ತಕ್ಕಂಥ ಪರಿಣಾಮ ಸ್ವಸಹಾಯ ಸಂಘಗಳು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಂದಿರತಕ್ಕಂಥ ಅದ್ಭುತ ಕಲ್ಪನೆ ಅದು ಅದನ್ನು ಸಾವಿರದ ಒಂಬೈನೂರ ತೊಂಬತ್ತಾರನೇ ಹೆಸರಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಆದಾಗ ಸ್ವರ್ಣ ಜಯಂತಿ ಗ್ರಾಮೀಣ ಸ್ವರ ಯೋಜನೆಯ ಹೆಸರಲ್ಲಿ ಸ್ವಸಹಾಯ ಸಂಘಗಳ ಸಂಘಟನೆ ಮಾಡಲಿಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳು ಇದ್ದರು ಅವಾಗ ಒಂದು ಸ್ವಸಹಾಯ ಸಂಘ ಸಂಘಟನೆ ಮಾಡಲಿಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಆ ಸ್ವಸಹಾಯ ಸಂಘ ಮಾಡುವಾಗಲೂ ಇಪ್ಪತ್ತು ಸ ಇಪ್ಪತ್ತು ಜನ ಸೇರಿ ನಾವು ಸಂಘ ಮಾಡ್ತಾ ಇದ್ವಿ ಆ ಇಪ್ಪತ್ತು ಜನ ಸಂಘಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸಾಲ ಕೊಡೋದಕ್ಕೆ ಬ್ಯಾಂಕ್ನವರು ಅಲುದಾಡಿಸೋರು ನಮ್ಮನ್ನು ಈಗ ಬ್ಯಾಂಕ್ನವರು ತಮ್ಮ ಸುಲಭಕ್ಕಾಗಿ ಯಾರು ದುಡ್ಡು ಇರತಕ್ಕಂಥ ವ್ಯಕ್ತಿಗಳು ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡ್ತಾರೋ ಅಂಥವರಿಗೆ ಕೋಟಿಗಟ್ಟಲೆ ಸಾಲ ಕೊಟ್ಟು ಅವ್ರ ಮೂಲಕ ಸಂಘಗಳಿಗೆ ಕೊಡಿಸ್ತಾರೆ ನೋಡಿ ನಿಮ್ಮೂರಲ್ಲೇ ಬ್ಯಾಂಕ್ ಇದೆ ಎಕ್ಸಾಂಪಲ್ ಈಗ ಈ ಊರಲ್ಲಿ ಬ್ಯಾಂಕ್ ಇದೆ ಈ ಊರಲ್ಲಿ ಸಂಘ ಇದೆ ಆದರೆ ಸಾಲ ಕೊಡೋದು ಎಸ್ ಕೆ ಡಿ ಆರ್ ಡಿ ಪಿ ಮೂಲಕ ಹೋಗಿ ಮತ್ತೆ ಅದೆಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ರಿಟರ್ನ್ ಮತ್ತು ನಮ್ಮೂರಿಗೆ ಬರಬೇಕು ನಮ್ಮೂರು ಬ್ಯಾಂಕಿಂದ ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ನಮ್ಮೂರು ಸಂಘಕ್ಕೆ ಬರಬೇಕಂದ್ರೆ ಆ ಸುತ್ತಿ ಬಳಸಿ ಹದಿನೆಂಟು ಪರ್ಸೆಂಟ್ ಬಡ್ಡಿ ಮಾಡೋ ಬದಲಿ ಅದನ್ನೇ ಕಡಿಮೆ ಮಾಡಿ ಕೊಡ್ಬೋದಲ್ಲ ಸಿರಿ ಯೋಜನೆ ಏನಾಯಿತು ಜಿಲ್ಲಾ ಪಂಚಾಯತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಹೇಳ್ತಾ ಇದೆ ಕತೆ ಅದೇ ರೀತಿಯ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದ್ದಾವೆ ಬಿಡಿ ಬೇರೆ ಸಣ್ಣ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಡಿ ಕೆಲಸನ ಸ್ವಸಹಾಯ ಸಂಘಗಳು ಸ್ವಸಹಾಯ ಸಂಘಗಳಾಗಲಿ ಬದುಕ್ಲಿಕ್ಕೆ ಬಿಡಿ ಅದಕ್ಕೆ ಸಂಜೀವಿನಿ ಸ್ಕೀಮ್ ಅಂತ ಬಂದಿದೆ ಎನ್ ಆರ್ ಎಲ್ ಎಮ್ ಅಂತ ಒಂದು ದೊಡ್ಡ ಒಂದು ಕಾರ್ಯಕ್ರಮನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಅದನ್ನು ನಮ್ಮ ರಾಜ್ಯದ ಸಂಜೀವಿನಿ ಕಾರ್ಯಕ್ರಮ ಅಂತ ಮಾಡಿ ಪ್ರತಿ ಹಳ್ಳಿಯಲ್ಲೂ ಸ್ವಸಹಾಯ ಸಂಘಗಳಿದೆ ಒಕ್ಕೂಟಗಳು ಮಾಡ್ಕೊಂಡಿದ್ದಾರೆ ಅವರು ಸಾಲ ಕೊಡ್ತಾರೆ ಮಾಡಲಿ ಅದಕ್ಕೆ ಅಪ್ರೋಚ್ ಮಾಡಿ ಬ್ಯಾಂಕ್ನವರು ಯಾಕೆ ಕೊಡಬಾರ್ದ ಬ್ಯಾಂಕ್ನವರು ಅವ್ರ ಜವಾಬ್ದಾರಿ ಅಲ್ವಾ ಎಸ್ ಕೆ ಡಿ ಎ ಪಿಗೆ ಕೊಡಬೇಕು ಅಂತ ಏನಿದೆ ಹೋಗಲಿ ಎಸ್ ಕೆ ಡಿ ಎ ಪಿ ಕೊಟ್ರೆ ಕೊಡಿ ಬಡ್ಡಿ ಕಮ್ಮಿ ಮಾಡಿ ಸ್ವಾಮಿ ಎಂಟು ಪರ್ಸೆಂಟು ನಿಮ್ಮ ಧರ್ಮ ಇನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿ ಬ್ಯಾಂಕ್ನವ್ರು ಕೊಡೋದಕ್ಕಿಂತ ನೀವು ಅದನ್ನು ಬಿಟ್ಬಿಟ್ಟು ನೀವು ಅದಕ್ಕೆ ಮೂರರಷ್ಟು ಹಾಕಿದರೆ ಹೆಂಗೆ ಧರ್ಮ ಆಗ್ತದೆ ಧರ್ಮ ಅಂದರೆ ಏನು ನಿಮ್ಮ ಲೆಕ್ಕದಲ್ಲಿ ಉದ್ನ ಕಡ್ಡಿ ಬೆಳಗ್ಸಿಬಿಟ್ಟು ಖಜಾನೆ ದುಡ್ಡು ಹಾಕ್ಸೋದಾ ಇದೆ ಅಂತ ನ್ಯಾಯ ಸ್ವಾಮಿ ಈ ಧರ್ಮಸ್ಥಳ ಟ್ರಸ್ಟ್ನವರು ಧರ್ಮ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಮಾಡ್ಕೊಂಡು ಬಂದು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಅಡಿಷ್ನಲ್ಲಾಗಿ ಬಡ್ಡಿ ಹಾಕುವಂಥ ಯೋಜನೆ ಯಾಕೆ ಬಂತು ಅದರ ಅಗತ್ಯ ಏನು ಅದು ಹೇಗೆ ಬಂತು ಯಾಕೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದು ಏನು ಇದನ್ನು ನೀವು ನೀವೇ ಹೇಳ್ತಾ ಇದ್ದೀರಿ ಅದು ಅಡಿಷ್ನಲ್ ಬಡ್ಡಿ ಅಂತ ಆದರೆ ಮೇಲ್ಮ ಮೇಲ್ನೋಟಕ್ಕೆ ಕಾಣೋದಲ್ಲ ಕಂಪ್ಲೀಟಾಗಿ ಕಾಣ್ತಾ ಇದ್ದೆ ಅದು ಬಿಸ್ನೆಸ್ ಅಂತ ಯಾಕಂದರೆ ಅದಕ್ಕೆ ಈಗ ಹೆಸರೇ ಚೇಂಜ್ ಮಾಡಿಬಿಡ್ತಾರೆ ನಾವು ಮೊದಲು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಏನು ಹೇಳ್ತಾ ಇತ್ತು ಅದಕ್ಕೆ ಎಸ್ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಬಿ ಸಿ ಅಂದರೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬಿಸ್ನೆಸ್ ಅಂತ ಹೆಸರೇ ತೋರಿಸ್ಬಿಟ್ಟಿದ್ದಾರೆ ಅವರು ಆ ಹೆಸರಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾರೆ ಅಂದರೆ ಬ್ಯಾಂಕ್ನವರು ಕೊಡ್ತಕ್ಕಂಥ ಹತ್ತು ಪರ್ಸೆಂಟು ಎಂಟರಿಂದ ಹತ್ತು ಪರ್ಸೆಂಟ್ ಬಡ್ಡಿ ಬಡ್ಡಿಗೆ ಇವ್ರದ್ದು ಸರ್ವಿಸ್ ಚಾರ್ಜ್ ಸೇರಿಸಿ ಒಂದು ಹತ್ತೊಂಬತ್ತು ಪರ್ಸೆಂಟ್ ಮಾಡಿ ಕೊಡ್ತಕ್ಕಂಥದ್ದು ಬಿ ಸಿ ಟ್ರಸ್ಟು ಈಗ ಏನು ಬಡ್ಡಿ ಬ್ಯಾಂಕಿಂದ ತಗೊಂಡಿರ್ತಕ್ಕಂಥ ಸಾಲ ಅಸಲಿಗೆ ಎಷ್ಟು ಬಡ್ಡಿ ಇರುತ್ತೋ ಅಷ್ಟು ಅವ್ರಿಗೆ ಹೋಗುತ್ತೆ ಉಳಿದಿರ್ತಕ್ಕಂಥ ಅಷ್ಟು ಬಡ್ಡಿಯನ್ನು ಎಸ್ ಕೆ ಡಿ ಎ ಡಿ ಪಿ ಬಿ ಸಿ ಟ್ರಸ್ಟಿಗೆ ಹೋಗುತ್ತೆ ಅಂತ ಅವ್ರ ಆಡಿಟ್ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಷ್ಟು ನಾವು ಆದಾಯ ಕಳಿಸ್ತಿದ್ದೀವಿ ಏನು ಅಂತ ಅಂತೇಳಿ ನೀವು ಹೇಳೋದು ಧರ್ಮಸ್ಥಳದ ಈ ಸಂಸ್ಥೆ ಸಮಾಜ ಸೇವೆ ಅಲ್ಲ ಅಂತೀರ ಇದು ನಾನು ಹೇಳ್ತಾ ಇರೋದಲ್ಲ ಅವರೇ ಹೇಳ್ಕೊಂಡಿರೋದು ಅವ್ರ ಹೆಸರೇ ಬಿ ಸಿ ಬಿ ಸಿ ಟ್ರಸ್ಟ್ ಬಿ ಸಿ ಅಂದರೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಅಂತಲೇ ಸ್ಪಷ್ಟವಾಗಿ ಹೆಸರು ಇಟ್ಕೊಂಡಿದ್ದಾರೆ ಅವರು ಯಾವಾಗ ಇಟ್ಕೊಂಡ್ರು ಹೆಸರು ಈಗ ಇಲ್ಲಿ ಕಳೆದ ವರ್ಷದಿಂದಲೇ ನಾವು ಯಾವಾಗ ನಮ್ಮ ಸತ್ಯಮೇವ ಜೈತರ ಸಂಘಟನೆಗಳು ಒಕ್ಕೂಟ ಹೋರಾಟ ಸ್ಟಾರ್ಟ್ ಮಾಡ್ತೋ ಅದಕ್ಕಿಂತ ಮುಂಚೆ ಮಹಿಳಾ ಸ್ವಸಹಾಯ ಸಂಘಗಳೇನು ಅವರು ಮಾಡಿದ್ರು ಅವರಿಗೆ ಉಳಿತಾಯ ಖಾತೆಯನ್ನು ಕೂಡ ಇರಲಿಲ್ಲ ಬ್ಯಾಂಕಿಗೆ ಕಟ್ಟುವಂಥ ಹಣ ಕಟ್ಟುವಂಥದ್ದಾಗಲಿ ತರುವ ಯಾವ ಪದ್ಧತಿಯೂ ಇರಲಿಲ್ಲ ಯಾವಾಗ ನಮ್ಮ ಹೋರಾಟ ತೀವ್ರಗೊಳ್ತೋ ಆಗ ಫಸ್ಟ್ ಅವ್ರು ಮಾಡಿದ್ದು ಬ್ಯಾಂಕ್ಗಳಿಗೆ ಸ್ವಸಹಾಯ ಸಂಘಗಳನ್ನ ತಗೊಂಡೋಗಿ ಲಿಂಕ್ ಮಾಡಿ ಅಲ್ಲಿ ಒಂದು ಎ ಟಿ ಎಮ್ ಕಾರ್ಡ್ ಕೊಡಿಸುವಂಥದ್ದು ಅಲ್ಲಿ ಕಟ್ಟುವಂಥದ್ದು ತಗೊಳ್ಳುವಂಥದ್ದು ಆ ಸಿಸ್ಟಮನ್ನು ತಂದಿದ್ದು ರೀಸೆಂಟ್ಲಿ ಅದಾದ ಮೇಲೆ ನಾವು ಯಾವಾಗ ಬಿಸ್ನೆಸ್ ಆಗ್ತದೆ ಇದು ಅಂತೇಳಿ ನಾವು ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಬಿಸ್ನೆಸ್ ಮಾಡುವಾಗಿಲ್ಲ ಅಂತೇಳಿ ಯಾವಾಗ ಹೋರಾಟಗಳು ಮತ್ತೆ ಕೂಗು ಸ್ಟಾರ್ಟ್ ಆಯಿತು ಮತ್ತು ಅದನ್ನು ಮುಚ್ಚೋಕ್ಕೆ ಮತ್ತೊಂದು ಹೊಸ ಸೃಷ್ಟಿ ಎಸ್ ಕೆ ಡಿ ಎ ಡಿ ಪಿ ಬಿ ಸಿ ಟ್ರಸ್ಟ್ ಅಂತ ಆ ಟ್ರಸ್ಟನ್ನು ಸ್ಟಾರ್ಟ್ ಮಾಡಿದರು ಈಗ ಅದ್ರಲ್ಲಿ ಮಾಡ್ತಕ್ಕಂಥ ಫ್ಯೂರ್ಲಿ ಬಿಸ್ನೆಸ್ ಅವ್ರ ಬ್ಯಾಂಕು ಮತ್ತು ಅವರು ಹೇಳ್ತಕ್ಕಂಥ ಅಗ್ರಿಮೆಂಟ್ ಹೇಳ್ತಕ್ಕಂಥ ಬಿ ಸಿ ಅಂದರೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ ನಾವು ನಿಮಗೆ ಹಣ ಕೊಡ್ತೇವೆ ಅದಕ್ಕೆ ಇಷ್ಟು ಬಡ್ಡಿ ನಮಗೆ ಕೊಡಬೇಕು ಅದ್ರ ಮೇಲ್ಮಟ್ಟದ ಬಡ್ಡಿಯನ್ನು ನೀವು ಇಟ್ಕೊಳ್ಳಿ ಅಂತ ಬ್ಯಾಂಕ್ ಹೇಳುತ್ತೆ ನಿಮ್ಮ ಉದ್ದೇಶ ಏನು ಜನರನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಅಂದರೆ ಬಡ ಜನರನ್ನ ನಾವು ಬಡತನದಿಂದ ಮೇಲೆ ತರ್ತೀವಿ ಅಂತ ಎಷ್ಟು ಜನ ನೀವು ಮೇಲೆ ತಂದಿದ್ದೀರಿ ನೀವು ನಿಮ್ಮ ಹೊಟ್ಟೆ ತುಂಬುತ್ತದೆ ನಿಮ್ಮ ಟ್ರೆಸರಿ ತುಂಬ್ತದೆ ನಮ್ಮ ಬಡ ಜನರ ಹೊಟ್ಟೆಯಲ್ಲಿ ತುಂಬಿತು ನಮ್ಮ ಬಡ ಜನರು ಎಷ್ಟು ಜನ ಉದ್ಯಮಿಗಳಾಗಿದ್ದಾರೆ ನಮ್ಮ ಬಡ ಜನ ಎಷ್ಟು ಜನ ಈಗಾಗಲೇ ಬಡತನ ಮೇಲೆ ಬಂದಿದ್ದಾರೆ ನಮ್ಮ ಬಿಲೋ ಪಾವರ್ಟಿ ಲೈನ್ ಅಂದರೆ ಎಬೌವ್ ಪಾವರ್ಟಿ ಲೈನಿಗೆ ಎಷ್ಟು ಜನ ಬಂದರು ದಾಖಲೆ ಬೇಕಲ್ಲ ಸುಮ್ಮನೆ ಬಾಯಲ್ಲಿ ನಾನು ಅಷ್ಟು ಜನ ತಂದಿನಿ ಇಷ್ಟು ಜನ ತಂದೇ ಆಗ್ಬೋದು ನಮ್ಮ ಗೌರ್ಮೆಂಟಲ್ಲಿ ಎಬೌ ಪಾವರ್ಟಿ ಲೈನಿಗೆ ಎಷ್ಟು ಜನ ಬಂದಿದ್ದಾರೆ ಎಲ್ಲಿ ದಾಖಲೆ ಹೇಳ್ತಾ ಇದೆ ಅದನ್ನು ಇವರೇ ಘೋಷಣೆ ಮಾಡಲಿ ನಾವು ಇಷ್ಟು ಜನ ತಂದಿದ್ದೀವಿ ಅಂತೇಳಿ ಅದಕ್ಕೆ ಡಿ ಸಿ ಅವರು ಶ್ವೇತ ಪತ್ರ ಹೌದಪ್ಪ ಎಸ್ ಕೆ ಡಿ ಎ ಪಿ ಅವರು ಇಷ್ಟು ಜನಕ್ಕೆ ನಾವು ಇದನ್ನು ಎಬೌವ್ ಪಾವರ್ಟಿ ಲೈನ್ ತಂದಿದ್ದೀವಿ ಅಂತ ಹೇಳ್ಬೋದಲ್ಲ ಮತ್ತು ಅವ್ರು ಹೇಳಿಲ್ಲ ಅಂದ್ರೆ ಅರ್ಥ ಏನು ಬಿಸ್ನೆಸ್ ಅಂತಲ್ವೇ ಈಗ ಬರೀ ನೇರವಾಗಿ ಬ್ಯಾಂಕ್ ಸಾಲ ಕೊಟ್ಟಿದ್ರೆ ಬ ಆ ಒಂದು ಸಾಲ ಸಾಲಕ್ಕೆ ಬಡ್ಡಿ ಅಷ್ಟೇ ಕಟ್ಟಬೇಕಾಗಿತ್ತು ಸೊ ಈಗ ಬಿ ಸಿ ಟ್ರಸ್ಟ್ ಮೂಲಕ ಬರೋದ್ರಿಂದ ಆ ಬಡ್ಡಿ ಜೊತೆಗೆ ಈ ಕಮಿಷನ್ ಕೂಡ ಅವ್ರು ಎಕ್ಸ್ಟ್ರಾ ಒತ್ಕೊಂಡು ಇವ್ರಿಗೆ ಕಟ್ಟಬೇಕಾದ ಪರಿಸ್ಥಿತಿ ಈಗ ಅವರು ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಕೂಲಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಮಕ್ಕಳು ಒಂದು ವಾರಕ್ಕೆ ಕಂಟಿನ್ಯೂ ಏಳು ದಿನ ಅವ್ರಿಗೆ ಕೂಲಿ ಸಿಕ್ಕರೆ ಅಷ್ಟೇ ಆ ವಾರದ ತರಕಾರಿನೋ ರೇಷನ್ನೋ ಮತ್ತೊಂದೋ ಮತ್ತೊಂದೋ ತರಬಹುದು ಆದರೆ ವಾರದಲ್ಲಿ ಎರಡು ದಿನನೋ ಮೂರು ದಿನ ಕೂಲಿ ಸಿಕ್ಕಾಗ ಇವರು ಕಂತು ಕಟ್ಟೋಕ್ಕೆ ಅದು ಸಾಕಾಗುತ್ತೆ ಸೊ ಹಾಗಾದರೆ ಅವ್ರ ಮನೆ ಆಹಾರ ಹೇಗೆ ಅವ್ರ ಮನೆ ತರಕಾರಿ ಹೇಗೆ ಅವ್ರ ಮನೆ ಎಣ್ಣೆ ಹೇಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈಗ ಈಗೇನೋ ರೇಷನ್ ಕೊಡ್ತೀವಿ ಅಂತಂದರು ಏನೋ ಒಂದು ಸ್ವಲ್ಪ ರೇಷನ್ ಬರ್ತದೆ ಏನೋ ಬದುಕೊಂಡ್ರು ಇನ್ನು ಹಳ್ಳಿಯಾಗಿರೋದು ಎಲ್ಲೋ ಸೊಪ್ಪು ಸೇದನ ಏನೋ ತಂದು ಏನಾದರೂ ಬದುಕೊತಾರೆ ಇಲ್ಲಾಂದ್ರೆ ಅವ್ರ ಗತಿ ಏನಾಗಬೇಕಾಗಿತ್ತು ಹೇಳಿ ನಾವು ಅವ್ರ ಜೀವನ ಕೊಡ್ತೀವನ ಹೆಸರಲ್ಲಿ ಇಂಡೈರೆಕ್ಟಾಗಿ ಅವ್ರನ್ನ ಸಾಯಿಸ್ತಾ ಇದ್ದೀವಿ ಹೆಂಗಂದರೆ ಜೀವಂತ ಶವಗಳು ಮಾಡಲಿಕ್ಕೆ ಹೊರಟಿದ್ದೀವಿ ಸೊ ಇದು ಬಿ ಸಿ ಟ್ರಸ್ಟು ಅಂತ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯಿಂದ ತಾನೇ ಆಗ್ತಿರೋದು ಇವರು ಧರ್ಮದ ವ್ಯವಸ್ಥೆ ಆಗಿರೋದು ದೇವಸ್ಥಾನಕ್ಕೆ ನೂರಾರು ಕೋಟಿ ಆದಾಯ ಬರ್ತಿರಂದ ಅದನ್ನು ಇವ್ರಿಗೆ ಕಮಿಷನೇ ಬೇ ಬೇಕಾಗಿರಲಿಲ್ಲ ಕಮಿಷನ್ ಬಿಡ್ಬೋದಿತ್ತಲ್ಲ ಇವರು ಬಿಟ್ಟು ಸಮಾಜಕ್ಕೆ ಒಳ್ಳೆದು ಮಾಡ್ಬೋದಿತ್ತಲ್ಲ ನೋಡಿ ದೇವಸ್ಥಾನಕ್ಕೆ ನಾವು ಅಲ್ಲಿ ಕೊಟ್ಟಿದ್ದೀವಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಎಕ್ಸ್ ಸ್ಮಶಾನಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಈ ಥರ ಎಲ್ಲ ಹೇಳ್ತಾರಲ್ಲ ಕೋಟಿಗಟ್ಟಲೆ ಇಲ್ಲಿ ಕಮಿಷನ್ ತಗೊಂಡು ಎಲ್ಲ ಐದು ಆರು ಲಕ್ಷ ಅವರಿಗೆ ದಾನ ಮಾಡೋದ್ರಿಂದ ಏನು ಹೆಸರು ಗಿಡಿಸೋದ್ರಿಂದ ಏನೂ ಸಾಧನೆ ಆಗೋದಿಲ್ಲ ಮಂಜುನಾಥನಿಗೇನು ಪ್ರೀತಿ ಹೆಂಗೆ ಬರೋದಿಲ್ಲ ಹೌದಾ ಮಂಜುನಾಥನಿಗೆ ಪ್ರೀತಿ ಆಗಬೇಕಂದ್ರೆ ಈ ಕಮಿಷನ್ ತಂದೆಯನ್ನು ಕೈ ಬಿಟ್ಟು ಈ ಥರ ಏನು ದಾನ ಮಾಡ್ತಾರಲ್ಲ ಅವರ ಇರ್ತಕ್ಕಂಥ ದೇವಸ್ಥಾನ ದುಡ್ಡನ್ನೇ ಅವ್ರಿಗೆ ಸ್ವಲ್ಪ ಸಬ್ಸಿಡಿ ರೂಪದಲ್ಲಿ ಕೊಟ್ಟರೆ ತುಂಬ ಅವರು ಹೆಣ್ಮಕ್ಳು ಬ ನೆನೆಸ್ತಾರೆ ಆಯಿತಾ ಎಲ್ಲ ವೀರೇಂದ್ರಗಡೆ ಅವಾಗ ದೇವ್ರಂತ ಕೊಂಡಾಡ್ತಾರೆ ಈಗ ದೇವ್ರಂತ ಹೆಂಗೆ ಆಗ್ತದೆ ನೀವು ಹೇಳೋ ಪ್ರಕಾರ ಸೊಸಾಯ ಸಂಘದ ಮಹಿಳೆಯರಿಗೂ ಬ್ಯಾಂಕ್ಗೂ ಮಧ್ಯದಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ ಬಂದು ಆ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಟ್ರಸ್ಟ್ ಅಂತ ಮಧ್ಯವರ್ತಿ ಸಂಸ್ಥೆ ಬಂದು ಜನರ ಮೇಲೆ ಕಮಿಷನ್ನ ಹೊರೆಯನ್ನು ಬಡ ಜನರ ಮೇಲೆ ಜಾಸ್ತಿ ಮಾಡಿದ್ದಾರೆ ದೇವರಲ್ವಾ ಧರ್ಮ 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 ಕಾಪಾಡಬೇಕಾದವರು ಈ ಥರ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಧರ್ಮೋದ್ಯಮ ಆಯಿತು ಈಗ ಜನಪ್ರತಿನಿಧಿ ಬೇರೆ ಆಯಿತಾ ಒಬ್ಬ ಸರ್ಕಾರದ ಪ್ರತಿನಿಧಿ ಸರ್ಕಾರ ಜನಗಳಿಗಾಗಿ ಇರೋದು ಜನಗಳಿಗಾಗಿಯೇ ರೂಪ್ ರೂಪುಗೊಂಡಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ ಹಾಗಾದ್ರೆ ಜನಗಳಿಗೆ ಈ ಥರ ಸಮಸ್ಯೆಗಳಾಗ್ತದೆ ಹೊರೆ ಆಗ್ತಿದೆ ಅಂತೇಳ್ಬಿಟ್ಟು ನೋಡಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಇವ್ರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಂಥ ವ್ಯಕ್ತಿ ತಾವೇ ವ್ಯವಹಾರ ಮಾಡೋದಾದರೆ ಮತ್ತೆ ಯಾರು ಕಾಪಾಡಬೇಕು ನಮ್ಮನ್ನು ಹೇಗೆ ಬದುಕಬೇಕು ಒಂದು ಮಹಿಳಾ ಸ್ವಸಹಾಯ ಸಂಘಗಳು ಹೆಂಗೆ ಮಹಿಳೆಯರು ಹೆಂಗೆ ಬದುಕ್ತಾರೆ ಬಿಡಿ ಸ್ವಾಮಿ ಈಗ ಸಂಜೀವಿನಿ ಯೋಜನೆಯಲ್ಲಿ ಸ್ವಸಹಾಯ ಸಂಘಗಳಿದೆ ಸಾಕಷ್ಟು ಹಳ್ಳಿಗಳಲ್ಲಿದೆ ಅವ್ರು ಹೆಂಗೆ ಮಾಡ್ಕೊಂಡೋಗ್ತಾರೆ ಬಿ ಸಿ ಟ್ರಸ್ಟಿಗೆ ಕಮಿಷನ್ ಕೊಡೋ ಬದಲಿ ಆ ಕಮಿಷನ್ ಲೆಸ್ ಮಾಡಿ ಆ ಜನಗಳಿಗೆ ಕೊಡಿ ಸಬ್ಸಿಡಿ ಕೊಡಿ ಆಯ್ತಾ ಅಟ್ ಅಟ್ಲೀಸ್ಟ್ ಸಬ್ಸಿಡಿ ಕೊಡೋದಾಳಾಗೋಗ್ಲಿ ಆ ಕಮಿಷನನ್ನು ನಿಲ್ಲಿಸಿ ಸಾಕು ಅವ್ರು ಬದುಕ್ತಾರೆ ಹೆಂಗೋ ಆ ಒಂದು ಪ್ರಯತ್ನ ಮಾಡೋದ್ರಿಂದ ಬಿ ಸಿ ಟ್ರಸ್ಟಿಗೆ ಒಂದು ಗೌರವ ಸಿಗುತ್ತೆ ಹೆಗಡಿಯವ್ರಿಗೂ ಒಂದು ಗೌರವ ಸಿಗುತ್ತೆ ಬಟ್ ಅವ್ರು ಮಾಡಲ್ಲ ಯಾಕಂದರೆ ಧರ್ಮೋದ್ಯಮ ಮಾಡಲಿಕ್ಕೆ ಹೊರಟಿದ್ದಾರೆ ಆಯಿತಾ ನಾವು ಎಷ್ಟೊಂದು ಸಲ ಹೋರಾಟಗಳು ಮಾಡಿದ್ದೀವಿ ಎಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ದೀವಿ ಒಂದು ಕಾರ್ಯಕ್ರಮಗಳಿಗೂ ಬರಲಿಲ್ಲ ಕೂತ್ಕೊಳ್ಳಲಿಲ್ಲ ದೊಡ್ಡ ದೊಡ್ಡ ಟಿ ವಿ ಮಾಧ್ಯಮಗಳು ದೊಡ್ಡ ದೊಡ್ಡ ಕತೆಗಳಲ್ಲೇ ಹೇಳ್ತವೆ ಯಾರ್ಯಾರನೋ ಕರ್ಕೊಂಡೋಗಿ ಹೋಗಿ ಯಾರೋ ಒಬ್ಬರು ಎಲ್ಲ ಒಂದು ಗಲಾಟೆ ಆಗಿದ್ದಕ್ಕೆ ದೊಡ್ಡ ಕತೆ ಹೇಳ್ತಾರೆ ಎಲ್ಲ ಬುರ್ಕ ಹಾಕಿದಕ್ಕೆ ಒಂದು ಕತೆ ಹೇಳ್ತಾರೆ ಇವ್ರನ್ನ ಬಂದು ಯಾಕೆ ಕೂರಿಸಲು ಯಾರು ಆದರೆ ಯಾವ ಟಿ ವಿ ಮಾಧ್ಯಮದವ್ರಿಗೂ ಧೈರ್ಯ ಇಲ್ವಾ ಇವ್ರು ಕರ್ಕೊಂಡ್ಬಂದ್ರೆ ಕೂರಿಸೋದಕ್ಕೆ ಕೂರಿಸ್ಬೋದಲ್ಲ ಏನು ನಾವೇನು ಏನು ಫಾರಿನಿಂದ ಕರೆಸ್ತಿದ್ದೀವ ನಮ್ಮ ದೇಶದಲ್ಲಿ ಅದು ನಮ್ಮ ಜನಪ್ರತಿನಿಧಿಯನ್ನು ನಾವು ಗೌರವಾನ್ವಿತ ವ್ಯಕ್ತಿಯನ್ನು ನಮ್ಮ ಪಾರ್ಲಿಮೆಂಟಲ್ಲಿ ಹೋಗಿ ನೋಡೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ಟಿ ವಿ ಮಾಧ್ಯಮದ ಮುಂದೆ ಅವ್ರನ್ನ ಕೂರಿಸಿದರೆ ನಾವೆಲ್ಲರೂ ನೋಡ್ತೀವಿ ಸಂತೋಷ ಕಣ್ತುಂಬ್ಕಂತೀವಲ್ವಾ ಅವರ ಮಹಿಳೆಯರನ್ನ ಕರೆಸೋಣ ಅಲ್ಲಿ ಪ್ರಶ್ನೆ ಮಾಡೋಣ ಎಷ್ಟು ಜನ ಡೆವಲಪ್ ಆಗಿದ್ದಾರೆ ನೋಡೋಣ ಕಾಣುತ್ತಲ್ಲ ಕಣ್ಣಿಗೆ ವೀರೇಂದ್ರ ಹೆಗಡೆಯವ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀವಿ ಹೌದು ಸತ್ಯ ವೀರೇಂದ್ರ ಹೆಗಡೆಯವರು ಅಂತ ನಾವು ಒಬ್ಬರನ್ನೇ ನಾವು ಕರಿತಾ ಇಲ್ಲ ಒಬ್ಬ ಜನಪ್ರತಿನಿಧಿ ಕರಿತಿದ್ದೀವಿ ಜನರ ಕಷ್ಟಗಳನ್ನು ಬಾಧ್ಯತೆ ಓರುವಂತಹ ಪ್ರತಿನಿಧಿಯನ್ನು ಕರಿತಾ ಇದ್ದೀವಿ ಬರೀ ಹೆಗಡೆಯವರನ್ನ ಕರಿತಾ ಇಲ್ಲ ಒಬ್ಬ ವ್ಯಕ್ತಿ ಅಂತ ಕರಿತಾ ಇಲ್ಲ ನಾವು ಈ ದೇಶಕ್ಕೆ ಸಹಾಯ ಮಾಡಬೇಕಾದವರು ನಾವು ಕಾಯ್ತಾ ಇದ್ದೀವಿ ಬಡವರು ಯಾಕಂದ್ರೆ ಓಟ್ ಒತ್ತಿದ್ರ ತಾನೇ ಸರ್ಕಾರ ನಾವು ಒತ್ತಿರತಕ್ಕಂಥ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಆ ವ್ಯವಸ್ಥೆ ಮಾಡಬೇಕಾಗಿತ್ತು ಅಂತ ಒಬ್ಬ ಜನಪ್ರತಿನಿಧಿಯನ್ನು ಕರೆದು ಕೂರಿಸಿ ನೋಡಲಿ ಒಂದು ಕೇಸ್ ಸ್ಟಡಿ ಮಾಡಿಸ್ಲಿ ಆಯಿತು ಒಂದು ಟೀಮ್ ಮಾಡಲಿ ಸತ್ಯಶೋಧನಾ ಸಮಿತಿ ಕಳಿಸ್ಲಿ ನೋಡೋಣ ಭಾಳ ಚೆನ್ನಾಗಿದೆ ಡೆವಲಪ್ ಆಗಿದೆ ಅಂತ ಕಣ್ಣಿಗೆ ಕಾಣ್ತದಲ್ಲ ಸುಮ್ಮನೆ ಏನೂ ಮಾಡಲಾರ್ದೆ ಎಲ್ಲೋ ಕೂತ್ಕೊಂಡು ಟಿ ವಿಯಲ್ಲಿ ಪೇಪರಲ್ಲಿ ಚೆನ್ನಾಗಾಗಿದೆ ಅಂತ ಬಂದುಬಿಟ್ರೆ ಹೇಗೆ ಸಾಧ್ಯ ಹೌದಲ್ವಾ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಇದು ಸತ್ಯಶೋಧನೆ ಮಾಡಲಿ ಅಂತೀರ ಕೇಂದ್ರದವರು ರಾಜ್ಯದವರು ಸ್ವಯಂ ಸೇವಾ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಎಲ್ಲ ಸೇರಿಕೆ ಸತ್ಯಶೋಧನೆ ಕಮಿಟಿ ಮಾಡಿಬಿಡಲಿ ಈಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಸಂಘಗಳಿಂದಲೇ ಡೆವಲಪ್ಮೆಂಟ್ ಅನ್ನೋದಾದರೆ ಮತ್ತೆ ಸಂಜೀವಿನಿ ಮುಚ್ಚಾಕಬೇಕು ಸ್ತ್ರೀ ಶಕ್ತಿ ಮುಚ್ಚ ಹಾಕಬೇಕು ಸರ್ಕಾರದ ಎಲ್ಲ ಯೋಜನೆಗಳು ಮುಚ್ಚಿಬಿಟ್ಟು ಅವರಿಗೆ ಕೊಡ್ಬೋದಲ್ಲ ಸಾಲ ಕೊಡಬೇಕಾದ ಜವಾಬ್ದಾರಿ ಬ್ಯಾಂಕು ಬ್ಯಾಂಕ್ ಬೇಡ ಬಿಡಿ ಮುಚ್ಚಿಬಿಡ್ಬಿಡಿ ಆರ್ ಬಿ ಐನ ಡೈರೆಕ್ಟ್ ಇವರಿಗೆ ಕೊಟ್ಬಿಡಲಿ ನೋಡೋಣ ಬ್ಯಾಂಕ್ ವ್ಯವಸ್ಥೆಯನ್ನು ಬುಡಮೇಲಾಗ್ತಾಯಿದೆ ಇದು ಕೊಡಲಿ ಒಂದು ವೇಳೆ ಕೊಟ್ಟರು ಧರ್ಮ ಬಡ್ಡಿಯಲ್ಲಿ ಇವ್ರು ಕಮಿಷನ್ ಬಿಟ್ಟು ಬಡ್ಡಿ ಕೊಡಲಿ ಕಮಿಷನ್ ಬಿಟ್ಟು ಆ ಈ ಎಷ್ಟು ಜನ ಸಿಬ್ಬಂದಿಗಳು ನೂರಾರು ಕೋಟಿ ಅವರಿಗೆ ಲಾಭಾಂಶ ಬರೋದ್ರಿಂದ ಅವರು ಸಿಬ್ಬಂದಿಗಳನ್ನು ಬಿಟ್ಟು ಸರ್ವಿಸ್ ಮಾಡಿಸ್ಬೋದಲ್ಲ ದೇವ್ರು ಮಾಡಿದ್ರಿ ಹಂಗೆ ಅರ್ಥ ಏನು ರೀ ದೇವ್ರಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಮಾಡಿದ್ರೆ ಅರ್ಥ ಏನು ರೀ ನಮ್ಮನ್ನು ಯಾರೀ ಕಾಯಬೇಕು ನಾವೇನಾರ ಕಷ್ಟ ಬಂದ ತಕ್ಷಣ ದೇವರೇ ಅಂತ ಕಾಯ್ತೀವಿ ದೇವರೇ ಅಂತ ಕೈ ಮುಗಿತೀವಿ ಅಂತ ದೇವರೇ ನಮ್ಮನ್ನು ಕಾಯಲಿಲ್ಲ ಅದ್ರ ಮತ್ತೆ ಯಾರ ಹತ್ರ ಹೇಳ್ಕೋಬೇಕು ರೀ ನಾವು ಇದು ನಮ್ಮ ಮಹಿಳೆಯರ ಸಮಸ್ಯೆಗಳು ನಾನೊಬ್ಬ ಪ್ರತಿನಿಧಿಯಾಗಿ ಕಾರ್ಮಿಕ ಮಹಿಳೆಯರ ಪ್ರತಿನಿಧಿಯಾಗಿ ನಮ್ಮ ಮಹಿಳಾ ಕಾರ್ಮಿಕರು ಕೂಡ ಸಾಕಷ್ಟು ಜನ ನನ್ನ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ ನೀವು ಮಹಿಳಾ ಕಾರ್ಮಿಕರನ್ನ ಸಂಘಟಿಸ್ತೀರಿ ಮಹಿಳಾ ಕಾರ್ಮಿಕರ ಸಂಘಟನೆ ಅನುಭವ ಏನು ಹೇಳ್ತೀನಿ ಸಾಕಷ್ಟು ಹಳ್ಳಿಗಳಲ್ಲಿ ಈಗ ಮಹಿಳಾ ಸ್ವಸಹಾಯ ಸಂಘಳಿಯನ್ನು ಈಗ ಮಾಡ್ತಾ ಇದ್ವು ಹಳೆ ಸ್ವಸಹಾಯ ಸಂಘಗಳ ನೀತಿ ನಿಯಮಗಳಿಗೂ ಮೈಕ್ರೋ ಮೈಕ್ರೋಫೈನಾನ್ಸ್ ನೀತಿ ನಿಯಮ ತುಂಬ ವ್ಯತ್ಯಾಸಗಳು ಬಂದಿದೆ ಈಗ ಮೊದಲು ಉಳಿತಾಯ ವ್ಯವಸ್ಥೆ ಇತ್ತು ಈಗ ಉಳಿತಾಯ ವ್ಯವಸ್ಥೆ ಎಷ್ಟು ಅಂತ ಇವ್ರಿಗೆ ಗೊತ್ತೇ ಇರಲ್ಲ ಅವಾಗ ಅವ್ರದೇ ಇತ್ತು ಅದನ್ನೇನು ಬಡ್ಡಿ ವ್ಯವಹಾರ ಅವ್ರದ್ದೇ ತಗೊಂಡು ಕಷ್ಟಗಳು ಕೊಟ್ಕೊಳ್ಳೋದು ತಗೊಳ್ಳೋದು ಮಾಡ್ಕೊಂಡು ಹೋಗೋರು ಈಗ ಅದು ವ್ಯವಸ್ಥೆ ಇಲ್ಲ ಒಂದನೇದಾಗಿ ಎರಡನೇದಾಗಿ ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥ ನಾವು ಶಕ್ತಿ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಯ ಯೋಜನೆ ಆ ಎಲ್ಲ ಯೋಜನೆಗಳಲ್ಲೂ ಕೂಡ ನಾವು ಕೆಲವು ದಾಖಲೆಗಳನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳಿದ್ವಿ ಆ ಯಾವ ದಾಖಲೆಗಳಲ್ಲಿ ಇಲ್ಲ ಏನು ರಿಸಲೇಷನ್ ಕಾಪಿ ಇರುತ್ತೆ ಎಷ್ಟು ದುಡ್ಡು ಕೊಟ್ವಿ ಎಷ್ಟು ಕೊಟ್ವಿ ಅದಷ್ಟೇ ಆದರೆ ಅವಾಗ ಉಳಿತಾಯ ಖಾತೆ ಸಾಲದ ಖಾತೆ ನಗದು ಖಾತೆ ಸಾಮಾನ್ಯ ಖಾತೆ ಪ್ರವೇಶ ಖಾತೆ ಅವೆಲ್ಲ ಇರ್ತಿದ್ವು ಆ ದಾಖಲೆಗಳಿಲ್ಲ ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಸ್ವಸಹಾಯ ಸಂಘದಲ್ಲಿದ್ದಾಗ ಅವ್ರ ಸಂಘದ ಸಮಸ್ಯೆಗಳ ಜೊತೆಗೆ ಫ್ಯಾಮಿಲಿ ಸಮಸ್ಯೆಗಳು ಏನಾದರೂ ಊರಲ್ಲಿ ಏನಾದ್ರೂ ಸಮಸ್ಯೆಗಳು ಅವ್ರ ಬಗ್ಗೆ ಚರ್ಚೆ ಮಾಡೋರು ಈಗ ಹಂಗಿಲ್ಲ ಬಂದ ತಕ್ಷಣ ಸಾಲ ಕಟ್ಟೋದಷ್ಟು ಯಾರು ಕಟ್ಟಬೇಕು ಯಾರು ಕಟ್ಟಿಲ್ಲ ಅದನ್ನು ಕಟ್ತಿರೋದು ಹೋಗ್ತಿರೋದು ಸೊ ಈ ಥರ ಟೋಟಲಿ ಸ್ವಸಹಾಯ ಸಂಘ ಸಮಾಜಕ್ಕಾಗಿ ಕುಟುಂಬಕ್ಕಾಗಿ ಸಮುದಾಯಕ್ಕಾಗಿರುವಂಥ ಸ್ವಸಹಾಯ ಸಂಘಗಳು ಈ ಕೇವಲ ಬಡ್ಡಿ ವ್ಯವಹಾರ ಮಾಡೋ ಒಂದು ವ್ಯವಸ್ಥೆಗೆ ಬಂದಿದ್ದಾವೆ ಅಲ್ಲೇ ವ್ಯತ್ಯಾಸಗಳು ಕಾಣ ಅಂದರೆ ಸ್ವಸಹಾಯ ಸಂಘದ ಮೂಲಕ ಅದರ ಮೂಲ ಉದ್ದೇಶ ಸ್ವಸಹಾಯ ಅಂದರೆ ಸೆಲ್ಫ್ ಹೆಲ್ಪ್ ಪ್ರ ಪರಸ್ಪರ ಪರಸ್ಪರರೆಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಒಂದು ಸಹಕಾರಿ ತತ್ವದ ಆಧಾರದ ಮೇಲೆ ಅವರು ಮುಂದೆ ಅವರ ಅಭಿವೃದ್ಧಿಯನ್ನು ಕಂಡ್ಕೋಬೇಕು ಅನ್ನೋದು ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಈಗ ಅದೆಲ್ಲ ಹೋಗಿದೆ ಆ ತತ್ವ ಸಮಾನ ಆದಾಯವುಳ್ಳ ಹತ್ತರಿಂದ ಇಪ್ಪತ್ತು ಜನರನ್ನೊಳಗೊಂಡ ಒಂದು ಗುಂಪು ತಮ್ಮಿಂದ ತಾವೇ ಸಹಾಯ ಮಾಡಿಕೊಳ್ಳುವಂತಹ ಒಂದು ಪದ್ಧತಿಯ ಮಾಡುವಂಥ ಸಂಘಕ್ಕೆ ಸ್ವಸಹಾಯ ಸಂಘ ಅಂತ ಕರಿತೀವಿ ಇವರು ಅದನ್ನೇ ಮಾಡ್ತಾರಲ್ವ ಇಲ್ಲವಲ್ಲ ಉಳಿತಾಯ ಇವ್ರ ಇರ್ತದೆ ಪ್ರತಿದಿಗಳು ಇವ್ರ ಹ್ಯಾಂಡಲ್ಲಿ ಇರ್ತಾರೆ ಇವರು ಸಾಲ ಕೊಡ್ತಾರೆ ವಸೂಲಿ ಮಾಡ್ತಾರೆ ಸೊ ಎಲ್ಲಿದೆ ಕಷ್ಟ ಸುಖ ಮಾತಾಡಲಿಕ್ಕೆ ಚರ್ಚೆಗಳು ಮಾಡಲಿಕ್ಕೆ ಈಗ ಒಬ್ಬ ನೋಡಿ ನಾವು ಭಾಳ ಕಡೆ ನೋಡ್ತಾ ಇದ್ದೀವಿ ನೀವು ಮೊದಲು ನಿಮಗೂ ಅನಿಸಿದೆ ನನಗೂ ಅನಿಸಿದೆ ಒಂದು ಹತ್ತು ಎಕರೆ ಜಮೀನಿದ್ದರೂ ಕೂಡ ಕ್ರಾಫ್ಟ್ ಲೋನ್ ಕೊಡ್ರಪ್ಪ ಅಂದರೆ ಬ್ಯಾಂಕ್ ಇದ ಹತ್ರ ಹೋಗಿ ಬನ್ನಿ ನೀವು ಹತ್ರ ಹೋಗಿ ಬನ್ನಿ ಎನ್ ಸಿ ತನ್ನಿ ನಾಲ್ಕು ಬ್ಯಾಂಕಲ್ಲಿ ತನ್ನಿ ಎಲ್ಲ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಈ ಕೇವಲ ಆಧಾರ್ ಕಾರ್ಡ್ ಮೇಲೆ ನಾವು ಸಾಲ ಕೊಡ್ತಾಯಿದ್ರೆ ಖುಷಿ ಭಾಳ ಸರಳ ಸರಳೀಕರಣ ಮಾಡಿದ್ರೆ ಒಪ್ಕೊಳ್ಳೋಣ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಒಂದು ಲಕ್ಷ ಸಾಲ ಕೊಟ್ಟವರು ಒಂದು ಅರವತ್ತು ಸಾವಿರ ರೂಪಾಯಿ ಇನ್ನು ಇರುತ್ತೆ ನಲ್ವತ್ತು ಸಾವಿರ ಸಾಲ ತೀರಿರುತ್ತೆ ಸೊ ಇನ್ನು ಇನ್ನು ಅರವತ್ತು ಸಾವಿರ ಕಟ್ಟೋದ್ರಲ್ಲೇ ಮುದ್ದಾಡ್ತಿರ್ತಾಳೆ ಆ ಧರ್ಮಸ್ಥಳ ಸಿಬ್ಬಂದಿ ಅವ್ರ ಮನೆಗೆ ಹೋಗಿ ಅಕ್ಕ ನೀನು ತುಂಬ ಚೆನ್ನಾಗಿ ಕಟ್ಟಿದೀಯ ಇನ್ನೊಂದು ಈ ನಿನಗೆ ಹೊಸ ಸಾಂಕ್ಷನ್ ಆಗೈತೆ ಒಂದೂವರೆ ಲಕ್ಷ ನೀನು ಒಪ್ಕೊಂಡ್ರೆ ಈ ಅರವತ್ತು ಸಾವಿರ ಇನ್ನು ಕಟ್ಟಿರ್ತದಲ್ಲ ಅದನ್ನು ಮುರ್ಕೊಂಡು ಹೊಸ ಸಾಲ ನಿನಗೆ ಕೊಟ್ಬಿಡ್ತಾರೆ ಹಂಗೆ ಸೊ ಆಯಮನ ಕಷ್ಟ ಮೊದಲು ತೀರ್ಸೋಕಾಗ್ತಾ ಇರಲ್ಲ ಮೊದಲು ಸಾಲ ಇನ್ನು ಎಕ್ಸ್ಟ್ರಾ ಸಾಲ ಸಿಗ್ತದೆ ಈಗ ಸದ್ಯ ಬಗೆಹರಿಸ್ಬಿಡೋಣ ಅಂತೇಳಿ ಒಂದೂವರೆ ಲಕ್ಷಕ್ಕೆ ಒಪ್ಕೋತಾಳೆ ನೋಡಿ ಮೊದಲು ಕಟ್ಟರ ಒಂದು ಲಕ್ಷ ಕಂತುಗಳು ಲಾಸ್ಟ್ ಎಂಡವರೆಗೂ ಬಡ್ಡಿ ಸಮೇತ ವಾಪಸ್ ಕಟ್ಸ್ಕೊಂಡು ಪುನಃ ಮತ್ತು ಆ ಒಂದು ಲಕ್ಷಕ್ಕೆ ಎಕ್ಸ್ಟ್ರಾ ಐವತ್ತು ಸಾವಿರ ಸೇರಿಸಿ ಬಡ್ಡಿ ವಸೂಲಿ ಮಾಡುವಂಥ ಪ್ರಯತ್ನ ಇದು ಡಬಲ್ ದಂಧೆ ಆಗಲಿಲ್ವಾ ಅಂದರೆ ಸಾಲದ ಮೇಲೆ ಸಾಲ ಏರುತ್ತೆ ಏರ್ತಾ ಇದೆ ಕೊಡ್ತಾ ಇದ್ದಾರೆ ಬಡ್ಡಿಗೆ ಚಕ್ರಬಡ್ಡಿ ಬೀಳುತ್ತೆ ಚಕ್ರಬಡ್ಡಿ ಬೀಳುತ್ತೆ ಮತ್ತು ಮತ್ತೊಂದು ನೀವು ಕ್ಲಾರಿಟಿ ಹೇಳ್ತೇನೆ ಬೇಕಾದ್ರೆ ನಿಮಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪುಣ್ಣಬಗಟ್ಟೆ ಗ್ರಾಮ ಅಲ್ಲಿ ಸಾಲಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಫಸ್ಟ್ ಸೊ ಅರ್ಜಿ ಕೊಟ್ಟಾಗ ಅವ್ರಿಗೆ ಸಾಲದ ಒಂದು ವ್ಯವಸ್ಥೆ ಅದೆಲ್ಲ ತಿಳ್ಕೊಂಡಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಫಸ್ಟ್ ಸಾಲ ಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಸಾಲದ ಬಡ್ಡಿ ಅದೆಲ್ಲ ಕಂತುಗಳು ಅವೆಲ್ಲ ನೋಡಿದಾಗ ಅಯ್ಯೋ ಜಾಸ್ತಿ ಆಯ್ತಲ್ಲಪ್ಪ ಅಂತ ಅವ್ರಿಗೆ ಅನಿಸಿದೆ ರಿಜೆಕ್ಟ್ ಮಾಡಿದ್ದಾರೆ ನಮಗೆ ಬೇಡ ಸಾಲ ಅಂತ ಅದಾಯಿತು ಅಲ್ಲಿಗೆ ಮುಗಿದೋಯ್ತು ಅಲ್ಲಿಗೆ ಅರ್ಜಿ ಕೊಟ್ಟಿದ್ದಾರೆ ಸಾಲ ತಗೊಂಡಿಲ್ಲ ತಗೊಂಡಿಲ್ಲ ಬೇಡ ಅಂತೇಳಿ ಆರು ತಿಂಗಳು ಏಳು ತಿಂಗಳಾಗಿದೆ ಈಗ ಅವ್ರು ಉಳಿತಾಯ ದುಡ್ಡೆಲ್ಲ ಮುರಿದ್ಬಿಟ್ಟು ನಿಮ್ ಸಾಲ ಕೊಟ್ಟಿದ್ದೀವಿ ನಿಮಗೆ ಆ ಸಾಲಕ್ಕೆ ಬಡ್ಡಿ ಆಗುತ್ತೆ ಅಂತ ತಗೊಂಡೇ ಇಲ್ಲ ನೀವು ನಮ್ ನಾವು ಸಾಲ ತಗೊಂಡಿಲ್ಲ ನೀವು ತಗೊಂಡಿಲ್ಲ ಅಂದ್ರೆ ನಿಮ್ಮ ಹೆಸರಲ್ಲಿ ನಾವು ಸಾಲ ತೆಗೆದಿಟ್ಟಿರೋದ್ರಿಂದ ಆ ದಂಡ ನಿಮಗೆ ಬೀಳುತ್ತೆ ನೀವೇ ನಿಮ್ ದುಡ್ಡಲ್ಲೇ ನಾವು ತೆಗಿಬೇಕಾಗತ್ತೆ ತೆಗೆದು ಕಟ್ಟಿದ್ದೀವಿ ಅಂತ ಹೇಳಿ ಎಲ್ಲಿ ಹೇಳಿದ್ನ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಪುಣಬ್ಗಟ್ಟೆ ವಿಲೇಜ್ ಆ ಬನ್ನಿ ನಾನು ಬರ್ತೀನಿ ಬೇಕಾದರೆ ಆ ಮಹಿಳೆಯರು ಇವತ್ತು ಕಂಪ್ಲೇಂಟ್ ಸಫರ್ ಆಗ್ತಾ ಇದ್ದಾರೆ ಒದ್ದಾಡ್ತಾ ಗಂಡ ಗಂಡ ಜಗಳ ಆಗ್ತಾ ಇದೆ ನೀವು ಅಲ್ಲಿ ಖುಷಿಯಾಗಿ ಮಾಡಬೇಕಾದ್ದು ಉಳಿತಾಯ ದುಡ್ಡು ಜ ನೀನು ಎಲ್ಲಿ ಕಳ್ಕಂಡೆ ಅಂತೇಳಿ ಗಂಡ ಜಗಳ ಮಾಡ್ತಾ ಇದ್ದಾನೆ ಅಂತ ಇನ್ಸ್ಟೆಂಟ್ ಆಗ್ತಾಯಿದೆ ಸೊ ಹೇಗೆ ಯಾವ ಥರ ಹೆಂಗ್ ಉದ್ದಾರ ಇದು ಉದ್ದಾರನಾ ಡೆವಲಪ್ಮೆಂಟಾ ನಿಷ್ಕರುಣೆಯಿಂದ ಬಡ್ಡಿ ವಸೂಲ್ ಮಾಡ್ತಾರೆ ಅಂತ ಹೇಳ್ತೀರಿ ಹೌದು ಸಾಲ ಕೊಡದೆ ಕೂಡ ಬಡ್ಡಿ ವಸೂಲ್ ಮಾಡ್ತಾರೆ ಸತ್ಯ ಕಾಣ್ತಾ ಇದಲ್ಲ ಕಣ್ಣಿಗೆ ನಾನು ನಿಮಗೆ ಅಡ್ರೆಸ್ ಕೂಡ ಹೇಳಿದ್ದೀನಿ ನೀವು ಬನ್ನಿ ನಾಳೆ ಸ್ಪಾಟಿಗೆ ನಾನು ಬರ್ತೀನಿ ಕರೆಸಿ ಅವ್ರನ್ನೂ ಎಸ್ ಕೆ ಡಿ ಆರ್ ಡಿ ಪಿ ಮತ್ತು ಈಗ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನೀವು ಕೂಡ ಈ ರೀತಿಯ ಚಟುವಟಿಕೆಗಳು ಮಾಡ್ತೀರಿ ಏನು ನಿಮ್ಮ ಅನುಭವ ಏನು ಹೇಳುತ್ತೆ ಎಸ್ ಕೆ ಡಿ ಆರ್ ಡಿ ಪಿ ಸಂಘಗಳನ್ನು ಈಗಾಗಲೇ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ಜನ ನೋಡ್ತಾ ಇದ್ದಾರೆ ಆರಾಮದಲ್ಲಿ ಹೊಸ ಬಿಸಿ ಎಲ್ಲರಿಗೂ ಏನೋ ಒಂದು ಧರ್ಮಸ್ಥಳದಿಂದ ಒಳ್ಳೇದಾಗ್ತದೆ ಅಂತನೋ ದೃಷ್ಟಿಯಲ್ಲಿತ್ತು ಧರ್ಮಸ್ಥಳ ಒಂದೇ ಅಲ್ಲ ಮೈಕ್ರೋ ಫೈನಾನ್ಸ್ಗಳು ಬಂದಿರೋದೇ ಒಳ್ಳೇದು ಮಾಡೋದಕ್ಕೋಸ್ಕರ ಅಂತಲೇ ಎಲ್ಲರ ಮನಸ್ಸಲ್ಲಿತ್ತು ಅದರಲ್ಲಿ ಎಕ್ಸ್ಪೆಷಲಿ ಬೇರೆ ಫೈನಾನ್ಸ್ಗಳಿಗಿಂತ ಹೆಚ್ಚು ಜನರನ್ನು ತಲುಪೋದು ಎಸ್ ಕೆ ಡಿ ಆರ್ ಪಿ ಬಿ ಸಿ ಟ್ರಸ್ಟ್ ಯಾಕಂದರೆ ದೇವರು ದೇವರನ್ನು ನಾವು ಭಾಳ ನಂಬ್ತೀವಿ ಮಂಜುನಾಥ ನಮ್ಮ ಮನೆ ದೇವರು ನಮ್ಮ ಕುಟುಂಬದ ದೇವರು ಇವತ್ತು ಇವತ್ತೆಲ್ಲರನ್ನೂ ನೀವು ನಾರ್ತ್ ಕರ್ನಾಟಕದಲ್ಲಿ ಹೋಗಿ ಈಶ್ವರ ಅಂದ್ರೂ ಮಂಜುನಾಥನೇ ಸಿದ್ದೇಶ್ವರ ಅಂದ್ರೂ ಮಂಜುನಾಥನೇ ಮಂಜುನಾಥ ಅಂದ್ರೂ ಮಂಜುನಾಥನೇ ಎಲ್ಲ ಈಶ್ವರ ದೇವಸ್ಥಾನಗಳು ಏನಿದಾರೋ ಎಲ್ಲ ಮಂಜುನಾಥನ ಒಂದು ಪರ್ಯಾಯ ಅಂತ ಅಂದ್ಕೋತೀವಿ ಹಾಗಾಗಿ ನಮ್ಮ ದೇವರು ಸಾಲ ಅನ್ನೋ ಒಂದು ಮೈಂಡ್ ಎಲ್ಲರಿಗೂ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ನಾವು ಬೇರೆ ಮೈಕ್ರೋಫೈನಾನ್ಸ್ಗಳಂತೂ ಹೆಚ್ಚಾಗಿ ಇಲ್ಲಿ ತಗೊಳ್ಳೋಂಥ ಒಂದು ವ್ಯವಸ್ಥೆ ಜನ ಬೇಗ ಇದಕ್ಕೆ ಅಡ ಅಡಾಪ್ಟ್ ಆಗ್ತಾರೆ ಸೊ ಇಲ್ಲಿ ಯಾವಾಗ ಶೋಷಣೆ ಆಗ್ತಾ ಇದೆ ಯಾವಾಗ ಕಮಿಷನ್ ಆಗ್ತದೆ ಯಾಕಂದರೆ ಎಲ್ಲರೂ ದಡ್ಡ್ರಲ್ಲ ಆಳೂರಿಗೆ ಉಳಿದವರೇ ಗೌಡ್ರು ಅಂದಂಗೆ ಇವರೇ ಗೌಡ್ರು ಸಾಲ ಕೊಡೋಕ್ಕೆ ಇನ್ನು ಇಲ್ಲ ಇಲ್ಲಿ ಆಗಾಗ ಅನಿವಾರ್ಯ ಪರಿಸ್ಥಿತಿ ತೊಗೊಂಡ್ರು ಈಗ ಅದರ ಅನುಭವನ ಅನುಭವಿಸ್ತಾ ನರಕಾಯ್ತನ ಅನುಭವಿಸ್ತದಾರೆ ಯಾಕಂದರೆ ಕೂಲಿ ಸಿಗದಿರೋದು ನೋಡಿ ಈ ವರ್ಷಂತೂ ಮಳೆನೇ ಇಲ್ಲ ಸೊ ಈಗಿನ ಅವ್ರ ಪರಿಸ್ಥಿತಿ ಹೇಳ್ತಾ ಇರೋದು ಆಯಿತಾ ಇಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸಾಲ ಕಟ್ಟಲೇಬೇಕಾದ ಅನಿವಾರ್ಯತೆ ಇದೆ ಅಂಥ ಟೈಮಲ್ಲಿ ನಮ್ಮ ಧರ್ಮ ಇಲ್ಲೇನು ಕೆಲಸ ಮಾಡೋಲ್ಲ ಬಟ್ ಮಳೆ ಇಲ್ಲ ಬೆಳೆ ಇಲ್ಲ ಜನರ ಹತ್ರ ಕೂಲಿ ಇಲ್ಲ ಅಟ್ ಅಟ್ಲೀಸ್ಟ್ ಅದನ್ನು ಬಡ್ಡಿ ಇಲ್ಲಪ್ಪ ಅಥವಾ ನಮಗೆ ಬಡ್ಡಿ ವಿಡಿ ಬ್ಯಾಂಕಿಂದ ಕಟ್ಕೊಳ್ಳ್ರಿ ನೀವು ನಮಗೆ ಕೊಡುವಂಥ ಕಮಿಷನ್ನು ಹಣ ಬೇಡ ಅಂತ ಆ ಒಂದು ಔದಾರ್ಯತೆಯನ್ನು ಕೂಡ ಅವರು ತೋರಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಎಷ್ಟೋ ಜನ ಬದಲಾವಣೆಗಳಾಗಿ ಹಳ್ಳಿಗಳಲ್ಲಿ ಈಗ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ಸಂಘಗಳನ್ನು ಬಿಡ್ತಾ ಇದ್ದಾರೆ ಆಮೇಲೆ ಸಂಜೀವಿನಿ ಎನ್ ಆರ್ ಎಲ್ ಎಮ್ ಸ್ಕೀಮಲ್ಲಿ ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡಿದ್ದಾರೆ ಕೆಲವು ಕಡೆ ಆ ಒಂದು ಸಂಘಗಳಲ್ಲಿ ಈಗ ಸ್ಥಳೀಯವಾಗಿ ಹದಿನೈದು ಇಪ್ಪತ್ತು ಲಕ್ಷ ಗಟ್ಟಲೆ ಅದು ಫಂಡ್ ಆಗ್ತಾ ಇದೆ ಅದರಿಂದ ಲೋನ್ ತೊಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ ಆಮೇಲೆ ನೆಕ್ಸ್ಟು ವಾಟರ್ ಶೆಡ್ ಪ್ರಾಜೆಕ್ಟ್ ಅಂತಿರುತ್ತೆ ಆ ಯೋಜನೆಯಲ್ಲೂ ಕೂಡ ಎಪ್ಪತ್ತೈದು ಸಾವಿರ ಗಟ್ಟಲೆ ಸುತ್ತು ನಿಧಿನ ಕೊಡ್ತಾಯಿದ್ದಾರೆ ಅದರಲ್ಲಿ ಸ್ವಾವಲಂಬನೆ ಸಾಧಿಸುವಂಥ ಕೆಲವು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಇನ್ನೂ ಡಿ ಸಿ ಸಿ ಬ್ಯಾಂಕ್ಗಳ ಮೂಲಕ ಸ್ವಸಹಾಯ ಸಂಘಗಳು ಮಾಡ್ಕೊಂಡಿದ್ದಾರೆ ಅವರು ಒಂದು ಸ್ವ ಪ್ರಯತ್ನದಲ್ಲಿ ಮಾಡ್ತಾರೆ ಮತ್ತು ನಮ್ಮ ಗಣತವ್ಯತ ಸರ್ಕಾರದ್ದು ಒಂದು ಶಕ್ತಿ ಯೋಜನೆ ಅಂತಿದೆ ಅದ್ರ ಮೂಲಕನೂ ಕೂಡ ಕೆಲವರು ಪ್ರಯತ್ನಗಳನ್ನು ಮಾಡ್ಕೊಂಡು ಈಗ ಬದಲಾವಣೆಗಳಾಗ್ತಾರೆ ನಾವು ಕೂಡ ನಮ್ಮ ಆರ್ಗನೈಸೇಷನ್ ಮೂಲಕ ಈಗಾಗಲೇ ಇಪ್ಪತ್ತು ಸಾವಿರ ಜನ ಮಹಿಳೆ ಕಾರ್ಮಿಕರನ್ನು ನಾವು ಸಂಘಟನೆ ಮಾಡಿದ್ದೀವಿ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಅಷ್ಟೇ ಸಂಘಟನೆ ಮಾಡಿದ್ರೆ ನಮಗೆ ಸಂಬಂಧಪಟ್ಟಂಥವರಿಗೆ ನಾವು ಸರ್ಕಾರಿ ಸೌಲಭ್ಯಗಳನ್ನು ಕೊಡಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಈ ಥರ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಳ್ತಕ್ಕಂಥದ್ದು ಒಂದು ವ್ಯವಸ್ಥೆ ಈಗಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳನ್ನ ನಾವು ಸ್ಥಾಪನೆ ಮಾಡಲಿಕ್ಕೆ ಆಗಿದ್ರೂ ಕೂಡ ನಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಮತ್ತು ಮೈಕ್ರೋ ಫೈನಾನ್ಸ್ಗಳು ಯಾವಾಗ ಬಂದವು ನಮ್ಮ ಸಂಘಗಳೆಲ್ಲ ಮಲಗಿದ್ವು ಇದು ರಿಯಲೈಸ್ ಆಗಿ ಬಾಡಪ್ಪ ನಮ್ಮದು ಹಳೆಯದೇ ವ್ಯವಸ್ಥೆ ಸರಿ ಇದೆ ಅದೇ ಕಟ್ಟಿ ಕಟ್ಟಿ ಸಾಕು ಕಟ್ಟಿ ಕಟ್ಟಿ ಸಾಕಾಗಿ ಸಾಲ ಒತ್ಕೊಂಡು ಬಗೆಹರಿಸಲಾರ್ದೆ ಅದೇ ಬಿ ಪಿ ಶುಗರ್ ಈಗಾಗಲೇ ಹೆಣ್ಮಕ್ಳಿಗೂ ಕೂಡ ಬಂದಿದೆ ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ ಸೊ ಆ ವ್ಯವಸ್ಥೆಗಳಾಗಿ ಇನ್ನು ಮುಂದೆ ಇನ್ನು ಬದುಕೋದು ಕಷ್ಟ ಆಗ್ತದೆ ನಾವು ದುಡ್ದೆಲ್ಲ ಅಲ್ಲೇ ಕಟ್ಟಲಿಕ್ಕೆ ಆಗ್ತದೆ ನಾವು ಇದೊಂಥರ ಗೌಡರು ಪಟೇಲರು ವ್ಯವಹಾರ ಆಯಿತು ಅಂತೇಳಿ ಯಾರಿಗನಿಸಿದೆಯೋ ಅವರಿಗಾಗಲೇ ಬದಲಾವಣೆಗಳಾಗಿ ಸ್ವಸಹಾಯ ಸಂಘ ಕಟ್ಕೊಂಡಿದ್ದಾರೆ ಕೆಲವು ಕಡೆ ಒತ್ತಾಯಪೂರ್ವಕವಾಗಿ ಇನ್ನೂ ದುಡ್ಡು ಬಿಡಿಸ್ಕೊಡ್ತಾ ಇಲ್ಲ ಇವರು ಉಳಿತಾಯ ದುಡ್ಡನ್ನು ಇಲ್ಲ ನೀವು ಸಂಘ ನಿಮ್ಮದಾದಾಗಿದೆ ಬಡ್ಡಿ ಇದೆ ದಂಡ ಇದೆ ಬರೀ ಇನ್ನೂರು ಮುನ್ನೂರು ರೂಪಾಯಿ ಉಳಿಸ್ಕೊಂಡು ಅದಕ್ಕೆ ಐದು ಸಾವಿರ ಹತ್ತು ಸಾವಿರ ಗಟ್ಟಲೆ ಕಟ್ಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಸೊ ಇಂಥವೆಲ್ಲ ಈಗೆಲ್ಲ ಕೆಲವು ಜನ ಬದಲಾವಣೆಗಳಾಗಿ ಸ್ವಸಹಾಯ ಸಂಘಗಳ ಮೂಲಕ ಬದಲಾವಣೆ ಗಾಳಿ ಬೀಸ್ತಾ ಇದೆ ಕೆಲವೇ ದಿನಗಳಲ್ಲಿ ಎಸ್ ಕೆ ಡಿ ಡಿ ಪಿ ಅಂತ ಒಂದು ಟ್ರಸ್ಟಿಗೆ ಅದು ಬದಲಾವಣೆ ಹೊರತ ಬೀಳ್ತದೆ ಆದರೆ ಇದಕ್ಕೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಯಾಕಂದರೆ ಈ ಸ್ಕೀಮ್ ಅಲ್ಲದಿದ್ರು ಮತ್ತೊಂದು ಸ್ಕೀಮು ನೋಡಿ ಯಾವುದೋ ಒಂದು ಕೃಷಿ ಇಲಾಖೆ ಬಾಡಿಗೆದ ಆಧಾರಿತ ಸೇವಾ ಕೇಂದ್ರಗಳು ಅವರಿಗೆ ಹ್ಯಾಂಡ್ ಮಾಡಿದ್ದಾರೆ ಏನೇನು ಅಂತ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಂತೇಳಿ ಕೃಷಿ ಇಲಾಖೆ ಮೂಲಕ ಟ್ಯಾಕ್ಟ್ರುಗಳು ಅವೆಲ್ಲ ಕೊಡ್ತಾರೆ ಪ್ರತಿ ಒಬ್ಳಿಗೆ ಒಂದು ಕೊಡಬೇಕು ಅಂತ ಇತ್ತು ಸುಮಾರು ಸೆಂಟ್ರ್ಗಳು ಅವ್ರು ಹ್ಯಾಂಡ್ ಅವ್ರಿಗೆ ಮಾಡಿದ್ದಾರೆ ನೋಡಿ ಎಲ್ಲ ಬಿಸ್ನೆಸ್ ಅವ್ರಿಗೆ ಅದು ಹೋಗಲಿ ಈ ಶ್ರಮ್ ಕಾರ್ಡು ಈ ಶ್ರಮ್ ಕಾರ್ಡ್ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರಿಗೆ ಕೊಟ್ಟರು ನೋಡಿ ಸರ್ಕಾರದೇ ಯೋಜನೆಗಳಿದೆ ಯಾವುದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಮಾಡಲಿಕ್ಕೆ ಅವಕಾಶಗಳಿದೆ ಭಾಳ ಕಡೆ ಆಯಿತಾ ಆಮೇಲೆ ಆನ್ಲೈನ್ ಸೆಂಟರ್ಗಳಿದೆ ಆಮೇಲೆ ನೆಕ್ಸ್ಟು ಗ್ರಾಮ ಸೇವಕರಿದೆ ಗ್ರಾಮ ಸೇವಕ ಕೇಂದ್ರಗಳಿದೆ ಗ್ರಾಮವನ ಕೇಂದ್ರಗಳಿದೆ ಅವರೆಲ್ಲರೂ ಇದ್ದರೂ ಕೂಡ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬಿ ಸಿ ಟ್ರಸ್ಟ್ಗೆ ಅಥವಾ ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟ್ಗೆ ಇದನ್ನು ಈ ಶ್ರಮ ಕಾರ್ಡ್ ಮಾಡುವಂತಹ ಅಧಿಕಾರ ಕೊಟ್ಟಿದ್ದಾರೆ ಎಂಥ ದುರಂತ ಸರ್ಕಾರದ ಕೈಲಿ ಆಗದಿರ್ತಕ್ಕಂಥದ್ದು ಟ್ರಸ್ಟ್ ಆಗುತ್ತೆ ಅಂತೇಳಿ ಸರ್ಕಾರ ನಂಬುತ್ತಂದರೆ ಸರ್ಕಾರದ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇದೆ ಅಂತ ನೀವು ಯೋಚನೆ ಮಾಡಿ ಸೊ ಒಟ್ಟಾರೆಯಾಗಿ ಈ ಒಂದು ವ್ಯವಸ್ಥೆ ದೇವಮಾನವರ ಒಂದು ಲೋಕ ಅಂತೇಳಿ ಫೀಲ್ ಆಗ್ತಾ ಇದೆ ನಮಗೆ ನಮ್ಮ ಸರ್ಕಾರದ ಕೆಲಸ ಎಲ್ಲ ಪೂರ್ತಿ ತಂದು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ ಇದನ್ನು ವಹಿಸಿದರೇನೋ ಅಂತ ಫೀಲ್ ಆಗ್ತಾಯಿದೆ ಆಯಿತಾ ಇದೆಲ್ಲ ಮುಕ್ತಿ ಆಗಬೇಕು ಅಂದರೆ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಇಂಥೆಲ್ಲ ಸಮಸ್ಯೆಗಳಿಗೆ ಅದು ಉತ್ತರ ಕೊಡಬೇಕು ನಾಟ್ ಓನ್ಲಿ ಸ್ವಸಹಾಯ ಸಂಘಗಳು ಅಲ್ಲಿರ್ತಕ್ಕಂಥ ದಲಿತರು ಭೂಮಿಗಳು ಸಮಸ್ಯೆ ಆಗ್ತಾಯಿದೆ ಎಲ್ಲೆಲ್ಲೋ ಅದಕ್ಕೆ ಸಾಕಷ್ಟು ಭೂಮಿಗಳು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಟ್ರಸ್ಟ್ಗಳಿಗೆ ಕೊಡುವಾಗ ಯಾಕೆ ದಲಿತರಿಗೆ ಒಂದು ಸಣ್ಣ ಮನೆ ಜಾಗ ಕೊಡಬಾರ್ದು ಯಾಕೆ ಒಂದು ಒತ್ತಿನ ಊಟಕ್ಕೆ ಗಂಜಿಗೆ ತಗೊಳ್ಳೋಷ್ಟು ಒಂದು ಜಾಗ ಕೊಡಬಾರ್ದು ರಿಯಲೈಸ್ ಆಗಿ ಅಟ್ಲೀಸ್ಟ್ ಈಗಾದರೂ ಹೆಗ್ಗಡೆಯವ್ರು ರಿಯಲೈಸ್ ಆಗಿ ಅವರೇ ದಾನ ಧರ್ಮ ಮಾಡ್ತಾರೆ ನಾವು ಕಾದು ನೋಡ್ತಾ ಇದ್ದೀವಿ ದೇವ್ರು ಅನ್ಸ್ಕೊಳ್ಳೋರು ಒಂದು ಟೈಮ್ ದೇವ್ರಿಗೆ ಕಣ್ಣಿಗೆ ಪೊರೆ ಇಲ್ಲ ಅಂತಲ್ಲ ಈಗಲಾದರೂ ಕಣ್ಣಿಗೆ ಪೊರೆ ಕಳಿಸ್ಕೊಂಡು ಅವರೇ ಎಲ್ಲ ಬೇಡಪ್ಪ ಇದೆಲ್ಲ ಈ ಥರ ಅನ್ಯಾಯ ಆಗಬಾರ್ದು ಅಂತೇಳಿ ಯಾಕಂದರೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅಂಥ ಒಂಬ ಒಂದು ವ್ಯಕ್ತಿ ಮೋದಿಯವರು ಹೇಳಿದ ಮಾತು ಕೇಳ್ತಾರೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಮಾಯಕ ಬಡ ಜನರಿಗೆ ಸಬ್ಸಿಡಿಯನ್ನು ನೀವು ತ್ಯಾಗ ಮಾಡಿ ಅಂತ ಕೇಳ್ಕೊಂಡಿದ್ರು ಯಾವುದು ನಿಮ್ಮ ಗ್ಯಾಸ್ ಸಬ್ಸಿಡಿಯನ್ನು ತ್ಯಾಗ ಮಾಡಿ ಅಂತ ಕೇಳ್ಕೊಂಡಿದ್ರು ಮತ್ತು ಇವರು ಕೋಟಿಗಟ್ಟಲೆ ಆಸ್ತಿಗಳು ಇದು ಹೊರಗಡೆಯಿಂದ ಬಂದಿರತಕ್ಕಂಥ ಆಸ್ತಿಗಳನ್ನು ತ್ಯಾಗ ಮಾಡಿ ಅಂತ ಕೇಳ್ತಾರೇನೋ ಪ್ರಧಾನಮಂತ್ರಿ ಅವ್ರ ಗಮನಕ್ಕೂ ಹೋಗುತ್ತೇನೋ ಬಿ ಎಲ್ ಸಂತೋಷ್ ಅವರು ಕರ್ನಾಟಕದವರಲ್ಲ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ದೀನಲ್ವ ಅದು ಮಂಗಳೂರಿನವರೇ ಅಲ್ವೇ ಸೊ ಹಾಗಾಗಿ ಅವ್ರಿಗಾದರೂ ಅಟ್ಲೀಸ್ಟ್ ಗಮನಕ್ಕೆ ಹೋಗುತ್ತೆ ಬಿ ಎಲ್ ಸಂತೋಷ್ ಅವರು ಗೌರವಾನ್ವಿತವಾಗಿ ಅಲ್ಲಿ ಪ್ರಧಾನಮಂತ್ರಿ ಅವ್ರು ಗಮನಕ್ಕೆ ತರ್ತಾರೆ ಮತ್ತು ಇವರಿಗೆ ಇವರಿಗೆ ಬುದ್ಧಿವಂತಿಕೆ ಹೇಳಿ ಅಟ್ಲೀಸ್ಟು ನೀನು ಗಳಿಸಿದ್ದು ಬೇಡಪ್ಪ ಅಟ್ಲೀಸ್ಟ್ ಬಡ ಜನರದ್ದು ಏನಿದೆ ಹೊಡ್ಕೊಂಡಿದ್ರೆ ಅದನ್ನಷ್ಟು ಅಟ್ಲೀಸ್ಟ್ ಕೊಡಿ ಅಂತ ದಾನ ಮಾಡಿಸ್ತಾರೆ ನಾವು ಕಾದ್ ನೋಡ್ತೀವಿ ನೀವು ಕಾಯ್ತಾ ಕೂರ್ತೀರಿ ಕಾಯ್ತಾ ಕೂರ್ತೀವಿ ಒಂದೊಟ್ಟಿಗೆ ಹೋರಾಟನೂ ಮಾಡ್ತೀವಿ ಹೋರಾಟ ನಿಲ್ಲಲ್ಲ ಯಾಕಂದ್ರೆ ಹೋರಾಟ ನಮ್ಮ ಜನ್ಮಾಡ್ತೀವಿ ಕಾಯ್ತಾ ಕೂರ್ತೀವಿ ಅವ್ರು ಹೇಳೋದು ಎಲ್ಲಿವರೆಗೆ ಹೇಳ್ತಾರಂತ ಕಾಯ್ತೀವಿ ಅಲ್ಲಿವರೆಗೆ ನಾವು ಹೋರಾಟ ನಿಲ್ಲಿಸಲ್ಲ ಅವ್ರು ದಾನ ಧರ್ಮ ಮಾಡ್ತಾರೋ ಇಲ್ಲ ಕಾನೂನು ಬದ್ಧವಾಗಿ ನಾವು ಕಿತ್ಕೊಳ್ತೀವಿ ಅದು ಎರಡನೇದು ಯಾಕಂದ್ರೆ ನಾವಲ್ಲ ಇಡೀ ಸಮಾಜ ಈ ದೇಶ ನಮ್ಮದು ದೇಶ ಯಾರೋ ದನಿಕರದಲ್ಲ ಈ ದೇಶ ಯಾರೋ ಸರ್ಕಾರ ಆಳ್ತಕ್ಕಂಥ ಪ್ರತಿನಿಧಿಗಳದಲ್ಲ ಈ ದೇಶ ಬಡವ್ರದ್ದು ಈ ದೇಶ ಕೂಲಿ ಕಾರ್ಮಿಕರದು ಈ ದೇಶ ಕಟ್ಟಿರ್ತಕ್ಕಂಥವ್ರು ಬಡವರು ಕೂಲಿ ಕಾರ್ಮಿಕರು ಅಂಥವ್ರಿಗೆ ದಕ್ಕಬೇಕಾದ್ದು ನಮ್ಮ ಹಕ್ಕು ಭಿಕ್ಷೆ ಅಲ್ಲ ಹಾಗೆ ನಮ್ಮ ಹೋರಾಟ ಖಂಡಿತವಾಗಿ ಇರುತ್ತೆ ಸೊ ನಮ್ಮಲ್ಲಿ ಕಾರ್ಮಿಕರು ತುಂಬ ಕಷ್ಟದಲ್ಲಿದ್ದಾರೆ ಕೂಲಿ ಸಿಗ್ತಾ ಇಲ್ಲ ಯಾಕಂದರೆ ಕರೋನಾ ಬಂದೋದಾಗ್ಲಿಂದಂತೂ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಯಾಕಂದರೆ ಜನರ ಹತ್ರ ದುಡ್ಡಿಲ್ಲ ಇಲ್ಲ ನೋಟ್ ಬ್ಯಾನಾದಾಗ್ಲಿಂದಲೂ ಯಾರ ಹತ್ರ ರೈತರ ಹತ್ರನೂ ಇಲ್ಲ ಅದ್ರ ಜೊತೆ ಕರೋನಾ ಬೇರೆ ಬಂದು ಎಫೆಕ್ಟ್ ಹೊಡಿತು ಎರಡೂ ಕಾರಣಗಳಿಂದ ಹಳ್ಳಿಗಳಲ್ಲಿ ಜನರ ಹತ್ರ ದುಡ್ಡೇ ಇಲ್ಲ ಎಲ್ಲೋ ಸಿಟಿಯಾಗಿದ್ದವ್ರ ಹತ್ರ ಬಿಲ್ಡಿಂಗ್ ವಾದಿದ್ದು ಕಟ್ಟ್ರಿ ಅಂತ ಕೆಲಸ ಆಗ್ತದೆ ಇನ್ನು ಹಳ್ಳಿಗಳಲ್ಲಿ ಕೂಲಿ ಸಿಗದೆ ಒದ್ದಾಡ್ತಾರೆ ನೂರು ದಿನ ಕೂಲಿ ಸಿಗೋಕ್ಕೆ ತುಂಬ ಕಷ್ಟಪಡ್ತಾರೆ ಅಂಥವ್ರಿಗೆ ಸಾಲ ಕಟ್ಕೊಂಡು ಆಟಾಡ್ಬೇಕಂತ ತುಂಬ ಕಷ್ಟ ಈ ಕಷ್ಟದಲ್ಲಿರೋದ್ರಿಂದ ನಾವು ನಮ್ಮ ಮಹಿಳೆಯರನ್ನ ಆದಷ್ಟು ಜಾಗೃತಗೊಳಿಸ್ತಾ ಇದ್ದೀವಿ ಸಜ್ಜಾಗ್ತಾ ಇದ್ದೀವಿ ನಾವೆಲ್ಲರೂ ನಮ್ಮ ಒಂದು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಏನಿದೆಯೋ ಆ ಸೌಲಭ್ಯಗಳನ್ನು ಕೊಡಿ ಅಂತ ನಾವೀಗಾಗಲೇ ಸರ್ಕಾರಿ ಸೌಲಭ್ಯ ಕೊಡಿ ಅಂತ ಹೋರಾಟ ಮಾಡ್ತಿದ್ದೀವಿ ಮನೆ ಕಟ್ಟಲಿಕ್ಕೆ ಧರ್ಮಸ್ಥಳ ಬೇಕು ಅಥವಾ ಮಕ್ಕಳು ಎಜುಕೇಷನ್ಗೆ ಧರ್ಮಸ್ಥಳ ಅವೆಲ್ಲ ಅಲ್ಲ ಅದು ನಮ್ಮ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಹಣ ಇದೆ ಅದನ್ನು ಕೊಡಿ ಅಂತ ನಾವು ಈಗಾಗಲೇ ಹೋರಾಟ ಮಾಡ್ತಿದ್ದೀವಿ ಸಾಧ್ಯವಾದಷ್ಟು ಎಲ್ಲ ಸ್ಕೀಮ್ಗಳು ಸರ್ಕಾರ ಸಾಕಷ್ಟು ಸ್ಕೀಮ್ಗಳನ್ನು ಘೋಷಣೆ ಮಾಡಿದೆ ಅದು ಘೋಷಣೆಯಾಗಿ ಉಳಿದಾರದೆ ಜನಗಳಿಗೆ ತಲುಪೋ ಮಟ್ಟದಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಇಲ್ಲದೆ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಒಂದು ಬಿ ಸಿ ಟ್ರಸ್ಟ್ಗಳಿಗೆ ಸರ್ಕಾರನ ಒತ್ತೆ ಇಟ್ಟಂಗೆ ಇದು ವ್ಯವಸ್ಥೆ ಆ ವ್ಯವಸ್ಥೆ ಆಗಬಾರ್ದು ಹೇಳಿಬಿಟ್ಟು ಒಬ್ಬ ಪ್ರಜೆಯಾಗಿ ಮತ್ತು ಒಂದು ಕಾರ್ಮಿಕ ಸಂಘಟನೆ ಮುಖ್ಯಸ್ಥನಾಗಿ ಹಿಂದ್ ಮಜ್ದೂರ್ ಸಭಾ ರಾಜ್ಯದ ಉಪಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಶ್ರೀಯುತ ಕುಮಾರ್ ಅವರು ಹಿಂದ್ ಮಜ್ದೂರು ಸಭಾದ ರಾಜ್ಯ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಮಾತಾಡಿದರು ಮಹಿಳಾ ಕಟ್ಟಡ ಕಾರ್ಮಿಕರು ನಿರ್ದಿಷ್ಟವಾಗಿ ಅವರ ಕಷ್ಟ ಸುಖಗಳೇನು ಈ ಸ್ವಸಹಾಯ ಸಂಘದ ಹೆಸರಲ್ಲಿ ಹೇಗೆ ಬಡ್ಡಿಯ ಭವನೆಯಲ್ಲಿ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋ ವಿಚಾರಗಳನ್ನು ಹೇಳಿದರು ಹಾಗೆ ಶ್ರೀಯುತ ವೀರೇಂದ್ರ ಹೆಗಡೆಯವರಿಗೆ ಮತ್ತು ಅವರ ಸಂಸ್ಥೆಗೆ ಒಂದು ಮನವಿ ಮಾಡಿಕೊಂಡ್ರು ನಿಮಗೆ ಸಾಕಷ್ಟು ದೇವಸ್ಥಾನದ ಆದಾಯ ನೂರಾರು ಕೋಟಿ ಹಣ ಬರುತ್ತೆ ಇದರಲ್ಲೂ ಕೂಡ ನೀವು ಹಣ ವಸೂಲಿ ಮಾಡೋ ಕೆಲಸ ಮಾಡಬೇಡಿ ನಿಜಕ್ಕೂ ಸೇವೆ ಮಾಡಬೇಕು ದಾನ ಧರ್ಮ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಬಡ್ಡಿ ಮನ್ನಾ ಮಾಡಿ ಸೇವೆಯನ್ನು ನಿಜವಾದ ಸೇವೆ ಮಾಡಿ ಸೇವೆಯ ಹೆಸರಲ್ಲಿ ಕಮಿಷನ್ ಬೇಡ ಕಮಿಷನ್ ದಂಧೆ ಬೇಡ ಅನ್ನೋದನ್ನು ಹೇಳಿದರೆ ಧರ್ಮದ ಹೆಸರನ್ನು ಉದ್ಯಮಕ್ಕೆ ಬಳಸಿ ಧರ್ಮೋದ್ಯಮಿ ಆಗಬೇಡಿ ಅಂತ ಮನವಿ ಮಾಡಿದರೆ ಕಾದ್ ನೋಡೋಣ ವೀರೇಂದ್ರ ಹೆಗಡೆ ಅವರು ಏನು ಹೇಳ್ತಾರೆ ಈ ಸರ್ಕಾರಗಳು ಏನು ಕ್ರಮ ತಗೊಳ್ತವೆ ಅನ್ನೋದನ್ನು ಕಾದ್ ನೋಡೋಣ ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡಂಥ ಎಚ್ ಎಮ್ ಎಸ್ನ ರಾಜ್ಯ ಉಪಾಧ್ಯಕ್ಷರು ಕುಮಾರ್ ಅವರಿಗೆ ಧನ್ಯವಾದಗಳು ಸರ್ ನಮ್ಮ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ